All right, here too we will move on to work energy power. The work energy power chapter in Nodakudra, it has lot of applications, not just in this chapter. ಮುಂದೆ ನಮಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಆಗಿರಲಿ, ಎಲೆಕ್ಟ್ರೋಸ್ಟಾಟಿಕ್ಸ್ ಆಗಿರಲಿ, ಮ್ಯಾಗ್ನೆಟಿಕ್ ಫೋರ್ಸ್ ಆಗಿರಲಿ, ಬಹಳಷ್ಟು ಚಾಪ್ಟರ್ಸ್ ಅಲ್ಲಿ ಕಾನ್ಸೆಪ್ಟ್ಸ್ ನ ನಾವು ತುಂಬಾ ಯೂಸ್ ಮಾಡ್ತೀವಿ. ಆದ್ದರಿಂದ ಈ ಚಾಪ್ಟರ್ ನ ಇಂಪಾರ್ಟೆನ್ಸ್ ತುಂಬಾ ಇದೆ ಇನ್ ಟರ್ಮ್ಸ್ ಆಫ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಅದೇ ತರ ನಮಗೆ ಡೈರೆಕ್ಟ್ ಕ್ವೆಶ್ಚನ್ಸ್ ವಾಟ್ ಆರ್ ವೇರ್ ಡೀಲಿಂಗ್ ಇದರಿಂದ ಬರ್ದೇ ಇರೋದ್ರು, ಈ ಕಾನ್ಸೆಪ್ಟ್ಸ್ ನಾವು ಮಾಡ್ತಿರೋದು ನಮಗೆ ಮುಂದೆ ಸುಮಾರಷ್ಟು ಪ್ರಾಬ್ಲಮ್ಸ್ ಯೂಸ್ ಆಗುತ್ತೆ. ಸೊ ಈ ಚಾಪ್ಟರ್ please make sure that you are giving utmost concentration. avagle ninge munde baro chapters nu sonda sonda avatara agutte. Aaj ivattina bhaga nodana now let us go to today's concept. Now force at the head of the, there are two types of major forces. One is constant force and the other is variable force. Now constant force at the head of the, whenever the force acting on a system is constant, magnitude avaga navu constant force anta helthu. A constant force allano we have three types of force based on the direction alva. First part enandre positive work done anta helthu. Second part alli negative work done anta helthu. Third part alli zero work done, work e illa annu. One more state. ಇವಾಗ ಪಾಸಿಟಿವ್ ವರ್ಕ್ ಡನ್ ಅಂದ್ರೆ ಯಾವಾಗ? ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್. ಇವಾಗ ನಮಗೆ ನಮ್ಮತ್ರ ಒಂದು ಬಾಕ್ಸ್ ಇದೆ ಅನ್ಕೊಳ್ಳಿ, ಅದಕ್ಕೆ ಮಾಸ್ ಎಂ ಅಂತ ಹೇಳೋಣ. ವಿ ಆರ್ ಅಪ್ಲೈಂಗ್ ಅ ಫೋರ್ಸ್ ಎಫ್ ಆನ್ ಇಟ್. ಸ್ವಲ್ಪ ಆದ್ಮೇಲೆ ಆ ಬಾಕ್ಸ್ ಇನ ಪೊಸಿಷನ್ ಒಂದಷ್ಟು ಮೂವ್ ಆಗಿದೆ. ದಿಸ್ ಇಸ್ ದ ನ್ಯೂ ಪೊಸಿಷನ್. ಒಂದಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿರೋದ್ರಿಂದ ವಿ ಸೇ ದಟ್ ವರ್ಕ್ ಇಸ್ ಡನ್. Can we say that because the force, nama force displacement in one direction irodrinda, we call this kind of force as positive work. Bere yavadadru case alli positive work irutta kandita iruthe. Yav case alli heli nodana, whenever theta is greater than 0 but theta should be less than 90, meaning acute angles iruttalla, ಯಾವಾಗೆಲ್ಲ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಅಕ್ಯೂಟ್ ಆಂಗಲ್ಸ್ ಬರುತ್ತೋ ಅವಾಗೆಲ್ಲ ನಾವು ವರ್ಕ್ ಅನ್ನ ಪಾಸಿಟಿವ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ನಮಗೆ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಇಫ್ ಐ ಹ್ಯಾವ್ ಅನ್ ಆಬ್ಜೆಕ್ಟ್ ದಟ್ ಇಸ್ ಬಿ ಪುಲ್ಡ್ ಬೈ ಅನ್ ಆಂಗಲ್ ಅನ್ಕೊಳ್ಳೋದು, ಈ ಕೇಸ್ ಅಲ್ಲಿ ಥೀಟಾ ನೋಡಿದ್ರೆ ಅಕ್ಯೂಟ್ ಆಂಗಲ್ ಬರುತ್ತೆ. ಏನ್ ಅಕ್ಯೂಟ್ ಅಂದ್ರೆ ಲೆಸ್ ದನ್ 90 ಮತ್ತೆ ಗ್ರೇಟರ್ ದನ್ 0 ಅಲ್ವಾ. ಆದ್ದರಿಂದ ಈ ಕೇಸ್ ಅಲ್ಲಿ ನಾವು ವರ್ಕ್ ಅನ್ನ ಪಾಸಿಟಿವ್ ಅಂತ ಹೇಳ್ತೀವಿ. ಸೊ ವಿ ಕ್ಯಾನ್ ರೈಟ್ ದ ಕಂಡೀಷನ್ ಹಿಯರ್. ಕಂಡೀಷನ್ ಬರ್ಕೊಳ್ಳೋಣ ಎಲ್ಲರೂ. ನಿಮ್ಮ ಹತ್ರ ಒಂದು ಪೇಪರ್ ಮತ್ತೆ ನೋಟ್ಬುಕ್ ಏನಾದಿದ್ರೆ ನನ್ನ ಜೊತೆ ಜೊತೆ ಬರ್ಕೊಡಿ. ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಐಡಿಯಾಸ್. ವೆನ್ ಎವರ್ ಥೀಟಾ ಇಸ್ ಗ್ರೇಟರ್ ದನ್ 0 ಬಟ್ ಲೆಸ್ ದನ್ 90 ಅಂತ ಹೇಳ್ತೀವಿ. ಮೀನಿಂಗ್ ಥೀಟಾ ಲೈಸ್ ಬಿಟ್ವೀನ್ 0 ಅಂಡ್ 90, ವರ್ಕ್ ದನ್ ಇಸ್ ಪಾಸಿಟಿವ್. ಆಯ್ತಾ? ನೆಕ್ಸ್ಟ್ ಕೇಸ್ ನೋಡೋಣ. ವೆನ್ ವರ್ಕ್ ದನ್ ಇಸ್ ನೆಗೆಟಿವ್ ಅನ್ನೋ ಸ್ಟೇಟ್ಮೆಂಟ್. ಸುಮಾರು ಕೇಸಸ್ ಅಲ್ಲಿ ನಾವು ನೋಡ್ತೀವಿ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಬರುತ್ತೆ. ಆ ತರ ಕೇಸಸ್ ಅಲ್ಲೆಲ್ಲ ನೆಗೆಟಿವ್ ವರ್ಕ್ ಅಂತ ಹೇಳ್ತೀವಿ. ಸರ್ ನಮ್ಗೆ ಎಕ್ಸಾಂಪಲ್ ಕೊಡ್ತೀರಾ? ಖಂಡಿತ. ಐ ಥಿಂಕ್ ಯು ಆರ್ ಅವೇರ್ ಆಫ್ ದ ಕೇಸ್ ಆಫ್ ವೆನ್ ಭಾರಿ ಇರುತ್ತಲ್ಲ, ಅದರಲ್ಲಿ ವಿ ವಿಲ್ ಸೇ ದಟ್ ಇಸ್ ಅ ಪುಲಿ ವೇರ್ ಯು ವಿಲ್ ಹ್ಯಾವ್ ಟು ಪುಲ್ ವಾಟರ್ ಫ್ರಮ್ ದ ವೆನ್. ಬಾವಿಯಿಂದ ನಾವು ನೀರು ತೆಗೆದು ಅವಾಗ ದ ಪರ್ಸನ್ ಇಸ್ ಸ್ಟ್ಯಾಂಡಿಂಗ್ ಔಟ್ ಸೈಡ್ ದ ವೆಲ್, ಅವನೇನ್ ಮಾಡ್ತಾನೆ, ಈ ರೋಪ್ ನ ಅವನು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಪುಲ್ ಮಾಡ್ತಾನೆ ಅಲ್ವಾ. ಹೇಗೆ ಪುಲ್ ಮಾಡ್ತಾನೆ? ಕೆಳಗಡೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಪುಲ್ ಆಗ್ತಲ್ಲ, ದ ಫೋರ್ಸ್ ಅಪ್ಲೈಡ್ ಬೈ ದಿಸ್ ಬಾಯ್ ಆರ್ ದಿಸ್ ಮ್ಯಾನ್ ಇಸ್ ಡೌನ್ವರ್ಡ್. ಆದ್ರೆ ಬಕೆಟ್ ಏನಾಗುತ್ತೆ? ಇಟ್ ಮೂವ್ಸ್ ಅಪ್ವರ್ಡ್ ಅಲ್ವಾ. ಈ ಕೇಸ್ ಅಲ್ಲಿ ನೋಡಿ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆಪೋಸಿಟ್ ಡೈರೆಕ್ಷನ್ ಇದೆ. ಯಾವಾಗಲ್ಲ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್, ವೆನ್ಎವರ್ ಯು ಅಪ್ಲೈ ಫೋರ್ಸ್ ಬಟ್ ಅದೊಂದು ವರ್ಕ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರುತ್ತಲ್ಲ, ವೆನ್ ಅವರ್ ವರ್ಕ್ ಇಸ್ ನೆಗೆಟಿವ್ ಆರ್ ವೆನ್ ಅವರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಪೋಸಿಟ್ ವಿ ಸೇ ವರ್ಕ್ ಡನ್ ಇಸ್ ನೆಗೆಟಿವ್. ಸೊ ಈ ಕೇಸ್ ಅಲ್ಲಿ ವರ್ಕ್ ಡನ್ ನೆಗೆಟಿವ್ ಅಂತ ಹೇಳ್ತೀವಿ. ಆದ್ದರಿಂದ ಇದಕ್ಕೂ ಒಂದು ಕಂಡೀಷನ್ ಇದೆ. ಇಲ್ಲೇನಪ್ಪ ಕಂಡೀಷನ್ ಅಂದ್ರೆ ಬರ್ಕೊಳ್ಳಿ ಎಲ್ಲರೂ, ಆಲ್ ಆಫ್ ಯು ರೈಟ್ ಡೌನ್, ಯಾವಾಗಲ್ಲ ಥೀಟಾ ಗ್ರೇಟರ್ ದನ್ 90 ಇರುತ್ತೋ ಮತ್ತೆ
less than 180. ಈ ಕೇಸ್ ಅಲ್ಲಿ ಈಕ್ವಲ್ ಟು ಇರಬಹುದು, ಈಕ್ವಲ್ ಟು ಇರಬಹುದು. ಅದೇ ತರ ಇಲ್ಲಿ ಅಷ್ಟೇ ಥೀಟಾ ಗ್ರೇಟರ್ ದನ್ ಅಥವಾ ಈಕ್ವಲ್ ಟು ಅಂತಾನೂ ಇರಬಹುದು. ಆ ಕೇಸ್ ಅಲ್ಲಿ ವರ್ಬ್ ನೆಗೆಟಿವ್ ಅಂತ ಹೇಳ್ತೀವಿ. ಆರ್ ಇನ್ ಸಿಂಪಲ್ ಟರ್ಮ್ಸ್ ಏನ್ ಹೇಳ್ತೀವಿ ಅಂದ್ರೆ ಆಪ್ಟ್ಯೂಸ್ ಆಂಗಲ್ ಅಲ್ವಾ. ಈ ಕಾನ್ಸೆಪ್ಟ್ ನ ನಾವೇನಂತ ಹೇಳ್ತೀವಿ, ಆಪ್ಟ್ಯೂಸ್ ಅಂತ ಹೇಳ್ತೀವಿ. ವೆನ್ ಎವರ್ ಆಂಗಲ್ ಇಸ್ ಆಪ್ಟ್ಯೂಸ್ ಅವಾಗ ವರ್ಬ್ ನೆಗೆಟಿವ್ ಆಗುತ್ತೆ. ಆ ಕಂಡೀಷನ್ ಬರ್ಕೊಡೋಣ, ವೆನ್ ಥೀಟಾ ಇಸ್ ಗ್ರೇಟರ್ ದನ್ 90 ಅಲ್ವಾ, ಮತ್ತೆ ಏನು ಲೆಸ್ ದನ್ ಎಷ್ಟು ಆಂಗಲ್ ಬರುತ್ತೆ ಹೇಳಿ 180 ಅವಾಗ ವರ್ಕ್ ಡನ್ ನೆಗೆಟಿವ್ ಆಗುತ್ತೆ. ಅದೇ ತರ ಜೀರೋ ವರ್ಕ್ ಡನ್ ಅನ್ನೋ ಒಂದು ಸ್ಟೇಟ್ ಬರುತ್ತೆ. ಇದರಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಬರುತ್ತೆ, ವಿ ವಿಲ್ ಟೇಕ್ ಅ ಫ್ಯೂ ಎಕ್ಸಾಂಪಲ್ಸ್ ಬಿಫೋರ್ ವಿ ಮೂವ್ ಆನ್ ಟು ವೇರಿಯಬಲ್ ವರ್ಕ್ ಮುಂಚೆ ಜೀರೋ ವರ್ಕ್ ಡನ್ ಕೇಸಸ್ ಸ್ವಲ್ಪ ತಗೋಣ. ಸುಮಾರು ಕೇಸಸ್ ಅಲ್ಲಿ ಫೋರ್ಸ್ ಇರುತ್ತೆ, ಡಿಸ್ಪ್ಲೇಸ್ಮೆಂಟ್ ಇರುತ್ತೆ, ಆದ್ರೆ ವರ್ಕ್ ಡನ್ ಜೀರೋ ಆಗುತ್ತೆ. ಈ ಕೇಸ್ ನ ನೀವು ನಿಮ್ಮ ಥಿಯರಿನಲ್ಲಿ ಸುಮಾರು ಕಂಡುಕೊಂಡಿದ್ದೀರಿ, ಯು ವುಡ್ ಹ್ಯಾವ್ ಕಮ್ ಅಕ್ರಾಸ್ ಮೆನಿ ಸಚ್ ಕೇಸಸ್ ಇನ್ ಥಿಯರಿ. ನಾನು ಅದನ್ನು ಒಂದು ಸ್ವಲ್ಪ ಕೇಸಸ್ ನ ಇವತ್ತು ಡಿಸ್ಕಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ವನ್, ಇದು ತುಂಬಾ ಕಾಮನ್ ಆಗಿರೋ ಕಾನ್ಸೆಪ್ಟ್. ಇಫ್ ದೇರ್ ಇಸ್ ಅ ಬಾಯ್ ಹೂ ಇಸ್ ಕ್ಯಾರಿಂಗ್ ಅ ಲೋಡ್, ಅವನ ತಲೆ ಮೇಲೆ ಏನೋ ಹೊತ್ಕೊಂಡು ಹೋಗ್ತಿದ್ದಾನೆ ಅನ್ಕೊಳ್ಳಿ. ಅವನು ಹೊತ್ಕೊಂಡು ಹೋಗ್ತಿರೋದು ಈ ಡೈರೆಕ್ಷನ್, ಆದ್ರೆ ಗ್ರಾವಿಟಿ ಅನ್ನೋದು ಗ್ರಾವಿಟಿ ಇದೆಯಲ್ಲ ಅದು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಆಗ್ತದೆ. ಇವಾಗ ಇದ್ರ ಮಧ್ಯೆ ಆಂಗಲ್ ಎಷ್ಟು ಬರುತ್ತೆ ಹೇಳಿ ನೋಡೋಣ, ಇದ್ರ ಮಧ್ಯೆ ಆಂಗಲ್ ಎಷ್ಟು ಬರುತ್ತೆ ನೋಡಿ, ಇದ್ರ ಆಂಗಲ್ 90 degrees ಅಲ್ವಾ. ಈ ತರ ಕೇಸ್ ಇರುವಾಗ ವೆನ್ಎವರ್ ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಇದ್ದಾಗ ವರ್ಕ್ ಡನ್ ಜೀರೋ ಆಗುತ್ತೆ. ಇವಾಗ ನಾವು ಒಂದು ರೈಲ್ವೆ ಸ್ಟೇಷನ್ ಹೋಗಿರ್ತೀವಪ್ಪ, ಒಬ್ರು ಕೂಲಿ ಇರ್ತಾರೆ, ಅವ್ರ ಹತ್ರ ಒಂದು ಸಾಮಾನಷ್ಟು ತಗೊಂಡ್ ಬನ್ನಿ ಅಂತ ನಾವ್ ಹೇಳಿರ್ತೀವಿ ಅವ್ರಿಗೆ. ನಾವು ಸಾಮಾನೆಲ್ಲ ನಮ್ಗೆ ಬೇಕಾದ್ರೆ ತಂದಾದ್ಮೇಲೆ ನಿನ್ ವರ್ಕ್ ಡನ್ ಜೀರೋ, ಅದಕ್ಕೆ ನಿನ್ಗೆ ಏನು ದುಡ್ಡು ಕೊಡಲ್ಲ ಅಂದ್ರೆ ಕಪಳಕ್ಕೆ ಬರ್ಸ್ತಾರಲ್ವಾ. ಯಾಕೆ ಹೇಳಿ, ಅಕಾರ್ಡಿಂಗ್ ಟು ಫಿಸಿಕ್ಸ್ ಇಸ್ ನಾಟ್ ಡನ್ ವರ್ಕ್, ಬಟ್ ಅವನು ತುಂಬಾ ಕಷ್ಟ ಪಟ್ಕೊಂಡೇ ಇಲ್ಲಿ ಬಂದಿರೋ. ಆತರ ಸಿಚುವೇಶನ್ಸ್ ಅಲ್ಲಿ ನಾವು ವರ್ಕ್ ಡನ್ ಇಸ್ ಜೀರೋ ಅಂತ ಹೇಳಿದ್ರೆ ಸುಮಾರು ಕೋಪ ಬರುತ್ತೆ. ಬಟ್ ಹೀ ಡೆಫಿನೆಟ್ಲಿ ಹ್ಯಾಸ್ ಡನ್ ವರ್ಕ್. ಯಾವ್ದರ ಪ್ರಕಾರ ಅವ್ರು ವರ್ಕ್ ಮಾಡ್ತಾರಂದ್ರೆ ಅಕಾರ್ಡಿಂಗ್ ಟು ಮಸ್ಕ್ಯುಲರ್ ಫೋರ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಮಸ್ಕ್ಯುಲರ್ ಫೋರ್ಸ್ ತಗೊಂಡಾಗ ಅವಾಗ ವರ್ಕ್ ಡನ್ ಇದ್ದಿದೆ. ಯಾಕಂದ್ರೆ ಗ್ರಾವಿಟಿ ಫೋರ್ಸ್ ಪ್ರಕಾರ ನಾವು ನೋಡಕ್ಕೋದ್ರೆ ಗ್ರಾವಿಟಿ ವಿಲ್ ನಾಟ್ ಡೂ ಎನಿ ವರ್ಕ್ ಆನ್ ದಿಸ್ ಆಬ್ಜೆಕ್ಟ್, ಬಟ್ ದಿಸ್ ಪರ್ಸನ್ ವಿಲ್ ಅಪ್ಲೈ ಮಸ್ಕ್ಯುಲರ್ ಫೋರ್ಸ್. ಆ ಮಸ್ಕ್ಯುಲರ್ ಫೋರ್ಸ್ ಇಂದ ಅವನು ಹಿ ಟ್ರೈಸ್ ಟು ಮೂವ್ ದಿ ಆಬ್ಜೆಕ್ಟ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್ ಅಲ್ವಾ, ಆದ್ದರಿಂದ ವರ್ಕ್ ಡನ್ ಇರುತ್ತೆ. ಸೊ ಸೇಮ್ ಸಿಚುವೇಶನ್ ಅಲ್ಲಿ ಟೂ ಕೇಸಸ್ ನೋಡಿದೀವಿ ನಾವು. ಯಾವ ಕೇಸಸ್ ನೋಡಿದೀವಿ? ಮಸ್ಕ್ಯುಲರ್ ಫೋರ್ಸ್ ಅಲ್ಲಿ ವರ್ಕ್ ಡನ್ ಪಾಸಿಟಿವ್ ಅಂತ ಬರುತ್ತೆ ಅಲ್ವಾ. ಗ್ರಾವಿಟೇಷನ್ ಫೋರ್ಸ್ ಪ್ರಕಾರ ನೋಡಿದ್ರೆ ವರ್ಕ್ ಡನ್ ಇಸ್ ಜೀರೋ ಅಂತ ಬರುತ್ತೆ. ಸೊ ಒಂದೇ ಆಬ್ಜೆಕ್ಟ್ ಮೇಲೆ ಮಲ್ಟಿಪಲ್ ಫೋರ್ಸಸ್ ಆಕ್ಟ್ ಆದಾಗ ಕೆಲವೊಂದು ಫೋರ್ಸಸ್ ಪಾಸಿಟಿವ್ ಬರುತ್ತೆ, ಕೆಲವೊಂದು ಫೋರ್ಸಸ್ ನೆಗೆಟಿವ್ ಬರುತ್ತೆ, ಕೆಲವೊಂದು ಫೋರ್ಸಸ್ ಜೀರೋನು ಬರೋದು ಸಾಧ್ಯತೆ. ಬಟ್ ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ಫೋರ್ಸ್ ಅಕಾರ್ಡಿಂಗ್ ಟು ಗ್ರಾವಿಟಿ ನೋಡಕ್ ಹೋದ್ರೆ ವರ್ಕ್ ಡನ್ ವಿಲ್ ಬಿ ಜೀರೋ. ಆರ್ ಇನ್ ಸಿಂಪಲ್ ಟರ್ಮ್ಸ್ ಏನ್ ಹೇಳ್ತೀವಿ ಅಂದ್ರೆ ವೆನ್ಎವರ್ ಥೀಟಾ ಇಸ್ 90 ಆಯ್ತಾ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳೋಣ, ವೆನ್ ಥೀಟಾ ಇಸ್ ಈಕ್ವಲ್ ಟು 90 degrees ಅಂತ ಹೇಳ್ತೀವಿ, ದೆನ್ ವರ್ಕ್ ಡನ್ ಇಸ್ ಜೀರೋ. ಬೇರೆ ಯಾವ ಕೇಸ್ ಅಲ್ಲಿ ವರ್ಕ್ ಡನ್ ಜೀರೋ ಆಗುತ್ತೆ? ಇನ್ನೊಂದು ಕೇಸ್ ತಗೊಳ್ಳೋಣ, ದೆನ್ ಇಸ್ ಅ ವಾಲ್ ಆಯ್ತಾ. ಆ ವಾಲ್ ನ ಒಂದ್ ಮಗು ತುಂಬಾ ಕಷ್ಟಪಟ್ಟು ತಳ್ಳುತ್ತೆ, ತುಂಬಾನೇ ಕಷ್ಟಪಟ್ಟು ತಳ್ಳುತ್ತೆ, ಆ ವಾಲ್ ಮೂವ್ ಆಗುತ್ತಾ ಹೇಳಿ ನೋಡೋಣ. ಚಾನ್ಸೇ ಇಲ್ಲ, ವಾಲ್ ಮೂವ್ ಆಗೋದು ಸಾಧ್ಯತೆನೇ ಇಲ್ಲ. ಆದ್ರೆ ಮಗು ಪಾಪ ಫೋರ್ಸ್ ಅಪ್ಲೈ ಮಾಡ್ತಿರುತ್ತೆ, ಸುಮಾರಷ್ಟು ಫೋರ್ಸ್ ಅಪ್ಲೈ ಮಾಡ್ತಿರುತ್ತೆ. ನೌ ಇಫ್ ಯು ಆಸ್ಕ್ ಇಸ್ ದ ಚೈಲ್ಡ್ ಡೂಯಿಂಗ್ ಎನಿ ವರ್ಕ್, ವರ್ಕ್ ಮಾಡ್ತಿದ್ಯಾ ಇಲ್ವಾ ಅಂತ ಕೇಳಿದ್ರೆ ಅಕಾರ್ಡಿಂಗ್ ಟು ಫಿಸಿಕ್ಸ್ ವರ್ಕ್ ಡನ್ ಬೈ ದ ಚೈಲ್ಡ್ ಇಸ್ ಜೀರೋ. ಯಾಕೆ ಹೇಳಿ? ಬಿಕಾಸ್ ವಾಲ್ ವಿಲ್ ನಾಟ್ ಮೂವ್, ವಾಲ್ ಅಲ್ಲೇ ಸ್ಟೇಷನರಿ ಇರುತ್ತೆ. ಆರ್ ಇನ್ ಸಿಂಪಲ್ ಟರ್ಮ್ಸ್ ಡಿಸ್ಪ್ಲೇಸ್ಮೆಂಟ್ ಜೀರೋ ಆಗುತ್ತೆ. ಸೊ ಸೆಕೆಂಡ್ ಕೇಸ್ ಏನ್ ಗೊತ್ತಾ, ವೆನ್ಎವರ್ ಡಿಸ್ಪ್ಲೇಸ್ಮೆಂಟ್ ಇಸ್ ಜೀರೋ ಆ ಕೇಸ್ ಅನ್ನು ವರ್ಕ್ ಡನ್ ವಿಲ್ ಬಿಕಮ್ ಜೀರೋ. ಸೊ ದೇರ್ ಆರ್ ಟೂ ಪಾಸಿಬಿಲಿಟೀಸ್, ಒಂದು ಆಂಗಲ್ ಅಥವಾ ಒಂದು ಡಿಸ್ಪ್ಲೇಸ್ಮೆಂಟ್. ಸೊ ಇದು ಇನ್ನಷ್ಟು, ದೀಸ್ ಆರ್ ಆಲ್ ದ ತ್ರೀ ಟೈಪ್ಸ್ ಆಫ್ ವರ್ಕ್ ಡನ್ ಬೈ ಯೂಸಿಂಗ್ ಕಾನ್ಸ್ಟೆಂಟ್ ಫೋರ್ಸ್. ಅದೇ ತರ ದೇರ್ ಆರ್ ಕೇಸಸ್ ವೇರ್ ವಿ ವಿಲ್ ಬಿ ಕಮಿಂಗ್ ಅಕ್ರಾಸ್ ವೇರಿಯಬಲ್ ಫೋರ್ಸ್. ವೇರಿಯಬಲ್ ಫೋರ್ಸ್ ಅಂದ್ರೆ ಏನು? ವೆನ್ಎವರ್ ದಿ ಕ್ವಾಂಟಿಟಿ ಆಫ್ ಫೋರ್ಸ್ ವಿಲ್ ಕೀಪ್ ಆನ್ ಚೇಂಜಿಂಗ್ ವಿ ಕಾಲ್ ಇಟ್ ಅಸ್ ವೇರಿಯಬಲ್ ಫೋರ್ಸ್.
Now, variable force cases, ಎಲ್ಲಾದರೂ ಕಂಡುಕೊಂಡಿದ್ದೀವ? Have we come across any such cases? Definitely ಬಂದಿದೆ. ಯಾವ ಕೇಸ್ ಅಂದ್ರೆ, ನಮ್ಮ ಚಾರ್ಜಸ್ ಅಲ್ಲಿ ಇದನ್ನ ನಾವು ನೋಡಿರ್ತೀವಿ. ಇನ್ ದ ಕೇಸ್ ಆಫ್ ಕೂಲಂಬ್ಸ್ ಲಾ ನೋಡಿರ್ತೀವಿ. ಏನಪ್ಪ ಕೂಲಂಬ್ಸ್ ಲಾ ಅಂದ್ರೆ, ಒಂದೆರಡು ಚಾರ್ಜ್ ಇರುತ್ತೆ, ದೇರ್ ವಿಲ್ ಬಿ ಟೂ ಚಾರ್ಜಸ್, ಆಯ್ತಾ? ಅದರಲ್ಲಿ ಒಂದು ಚಾರ್ಜ್ ನ ನಾವು ಕಾನ್ಸ್ಟೆಂಟ್ ಆಗಿ ಇಲ್ಲೇ ಸ್ಟೇಷನರಿಯಾಗಿ ಇಟ್ಕೊಳ್ಳೋದು, ಆಯ್ತಾ? ಇಲ್ಲೇ ಸ್ಟೇಷನರಿಯಾಗಿ ಇಟ್ಕೊಳ್ಳೋದು. ಇದು ಪಾಸಿಟಿವ್ ಚಾರ್ಜ್ ಮತ್ತೆ ಇದು ನೆಗೆಟಿವ್ ಚಾರ್ಜ್ ಇದ್ರೆ, ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಹೇಳಿ? ವಾಟ್ ವಿಲ್ ಹ್ಯಾಪನ್ ಟು ದ ನೆಗೆಟಿವ್ ಚಾರ್ಜ್ ಹೇಳಿ ನೋಡೋಣ. ಇಟ್ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ಕ್ಯೂ ಅಲ್ವಾ, ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಇವಾಗ ಕೂಲಂಬ್ಸ್ ಲಾ ಪ್ರಕಾರ ಏನ್ ಹೇಳ್ತೀವಿ? ಎಫ್ ಇಸ್ ಈಕ್ವಲ್ ಟು, ನಿಮ್ಗೆಲ್ಲರಿಗೂ ಇವಾಗ ಫಾರ್ಮುಲಾ ಗೊತ್ತಿರಬೇಕು, ಕೆ ಕ್ಯೂ ಒನ್ ಕ್ಯೂ ಟು ಬೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಅಥವಾ ಕೆ ನನಗೆ ಅಷ್ಟು ಜ್ಞಾಪಕ ಇಲ್ಲ ಸರ್, ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಅಂತ ಹೇಳಿದ್ರೆ, ಕೆ ಬಂದು ನಾವು ವಿ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ 1/4πε₀. ಇವಾಗ ಐ ಥಿಂಕ್ ಆಲ್ ಆಫ್ ಯು ಆರ್ ಫ್ಯಾಮಿಲಿಯರ್ ಅಲ್ವಾ, ಇದೇ ಒಂದು ಫೋರ್ಸ್ ಅನ್ಕೋ. ಇವಾಗ ಒರಿಜಿನಲ್ ಡಿಸ್ಟೆನ್ಸ್ ಆರ್ ಇರುತ್ತೆ, ಆಯ್ತಾ? ಒರಿಜಿನಲ್ ಡಿಸ್ಟೆನ್ಸ್, ಈ ಚಾರ್ಜ್ ಮುಂದೆ ಮೂವ್ ಆಗ್ತಾ ಆಗ್ತಾ ಏನಾಗುತ್ತೆ, ಆರ್ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಆರ್ ಕಡಿಮೆ ಆಗ್ತಾ ಬಂದ್ರೆ ಫೋರ್ಸ್ ಏನಾಗುತ್ತೆ ಹೇಳಿ? ಜಾಸ್ತಿ ಆಗ್ತಾ ಬರುತ್ತೆ. ಸೊ ಈ ಕೇಸ್ ಅಲ್ಲಿ ನಾವು ವೇರಿಯಬಲ್ ಫೋರ್ಸ್ ಅಂತ, ಈ ಕೇಸ್ನ ನಾವು ವೇರಿಯಬಲ್ ಫೋರ್ಸ್ ಅಂತ. ಈಗ ವೇರಿಯಬಲ್ ಫೋರ್ಸ್ ಇದ್ದಾಗ ನಾವು ನಾರ್ಮಲ್ ಫಾರ್ಮುಲಾ ಯೂಸ್ ಮಾಡಕ್ಕ ಆಗಲ್ಲ. ಅವಾಗ ಏನ್ ಮಾಡ್ತೀವಿ? ವಿ ಗೋ ವಿತ್ ಇಂಟೆಗ್ರಲ್ ಫಾರ್ಮ್. ಜನರಲ್ ಆಗಿ ಏನ್ ಹೇಳ್ತೀವಿ, ವರ್ಕ್ ಡನ್ ಅಂದ್ರೆ ಏನ್ ಹೇಳಿ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಕ್ ಹೋದ್ರೆ ವರ್ಕ್ ಡನ್ ಇಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಆದ್ರೆ ಇಫ್ ಇಟ್ ಇಸ್ ಮೇಕಿಂಗ್ ಸಮ್ ಆಂಗಲ್, ಅವಾಗ ಎಫ್ ಡಿ ಎಸ್ ಕಾಸ್ ಥೀಟಾ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ವೆನ್ ಇಟ್ ಇಸ್ ಮೇಕಿಂಗ್ ಸಮ್ ಆಂಗಲ್, ನಾವು ಆಂಗಲ್ಸ್ ಅನ್ನು ನೋಡಿದೀವಿ ಪ್ರಿವಿಯಸ್ ಕೇಸ್ ಅಲ್ಲಿ. ಆದ್ರೆ ವೇರಿಯಬಲ್ ಫೋರ್ಸ್ ಅಂತ ಬಂದಾಗ ಈ ಫಾರ್ಮುಲಾ ಯೂಸ್ ಮಾಡಕ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು ಸರ್ ಅಂದ್ರೆ, ವಿ ಹ್ಯಾವ್ ಟು ಸ್ಪ್ಲಿಟ್ ದ ಗ್ರಾಫ್ ಇನ್ ಟು ಮೆನಿ ಪಾರ್ಟ್ಸ್, ವೇರ್ ಸ್ಮಾಲ್ ವರ್ಕ್ ಡನ್, ಚಿಕ್ಕ ಕೆಲಸ, ಸ್ಮಾಲ್ ವರ್ಕ್ ಡನ್ ಕ್ಯಾನ್ ಬಿ ರಿಟನ್ ಆಸ್ ಫೋರ್ಸ್ ಇನ್ ಟು ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಡಿ ಎಸ್ ಅಂತ ಬರುತ್ತೆ. ಟೋಟಲ್ ವರ್ಕ್ ಡನ್ ಏನ್ ಮಾಡ್ಬೇಕು? ಇಂಟಿಗ್ರೇಷನ್ ಮಾಡ್ಕೊಳ್ಬೇಕು. ಇಂಟಿಗ್ರೇಷನ್ ಮಾಡಿದಾಗ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್ ಆಗುತ್ತೆ. ಆದ್ರೆ ಇಂಟಿಗ್ರೇಷನ್ ಮಾಡಕ್ಕೆ ನಮ್ಗೆ ಫೋರ್ಸ್ ಟು ಬಿ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್. ಅರ್ಥ ಏನಂದ್ರೆ, ಫೋರ್ಸ್ ಇದೆಯಲ್ಲ, ಆ ಫೋರ್ಸ್ ಇನ ವ್ಯಾಲ್ಯೂ ನಮ್ಗೆ ಡಿಸ್ಪ್ಲೇಸ್ಮೆಂಟ್ ರಿಲೇಟ್ ಆಗೋ ತರ ಈಕ್ವೇಶನ್ ಬೇಕಾಗುತ್ತೆ. ಎನಿ ಫೋರ್ಸ್ ದಟ್ ಕ್ಯಾನ್ ಬಿ ರಿಲೇಟೆಡ್ ಟು ಡಿಸ್ಪ್ಲೇಸ್ಮೆಂಟ್ ಇಸ್ ಅ ಫಂಕ್ಷನ್ ಅಂಡ್ ದಟ್ ಹ್ಯಾಸ್ ಟು ಬಿ ಇಂಟಿಗ್ರೇಟೆಡ್. ಆ ತರ ಫಂಕ್ಷನ್ಸ್ ನ ನಾವು ವೇರಿಯಬಲ್ ವರ್ಕ್ ಅಲ್ಲಿ ಯೂಸ್ ಮಾಡ್ತೀವಿ. ನಮಗೆ ಇಂಟಿಗ್ರೇಷನ್ ಬಹುಶಃ ಗೊತ್ತಿರ್ಬೋದು ಮ್ಯಾಥಮೆಟಿಕ್ಸ್ ಇರ್ಬೋದು. ಸೊ ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ನಮಗೆ ಬರುತ್ತೆ. ಸೊ ದಿಸ್ ಇಸ್ ಹೌ ವಿ ಡಿಸ್ಕಸ್ ವರ್ಕ್ ಡನ್ ಬೈ ವೇರಿಯಬಲ್ ಫೋರ್ಸ್. ಮುಂದೆ ನೋಡೋಣ. ಒಂದಷ್ಟು ಎಕ್ಸಾಂಪಲ್ಸ್ ಆಫ್ ವರ್ಕ್ ಡನ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಮುಂಚೆನೆ ಹೇಳಿದೆ, ಒನ್ಸ್ ಅಗೇನ್ ಇಲ್ಲಿ ನೋಡಿ. ಅಗೇನ್, ವೆನ್ ಎವರ್ ವಿ ಸೇ ದಟ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ವರ್ಕ್ ಡನ್ ಏನಾಗುತ್ತೆ ಹೇಳಿ? ಝೀರೋ ಆಗುತ್ತೆ. ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇನ್ ದ ಡೈರೆಕ್ಷನ್ ಆದಾಗ ನಮಗೆ ವರ್ಕ್ ಡನ್ ಪಾಸಿಟಿವ್ ಆಗುತ್ತೆ. ಫೋರ್ಸ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಆಪೋಸಿಟ್ ಡೈರೆಕ್ಷನ್ ಇದ್ದಾಗ ವರ್ಕ್ ಡನ್ ನೆಗೆಟಿವ್ ಆಗುತ್ತೆ. ದಿಸ್ ಇಸ್ ದ ಎಕ್ಸಾಂಪಲ್. ಇವಾಗ ಪ್ರಾಬ್ಲಮ್ಸ್ ನೋಡಕ್ಕೆ, ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ದಟ್ ಆರ್ ದೇರ್ ಇನ್ ಎನ್ಸ್ ವಿ ಆರ್ ಕೆಸೆಟ್ ಕೆಸಿಇಟಿ ಆರ್ ನೀಟ್ ಎಕ್ಸಾಮಿನೇಷನ್, ಈ ಒಂದು ಕಾನ್ಸೆಪ್ಟ್ ಬೇಕಾಗುತ್ತೆ. ಡಾಟ್ ಪ್ರಾಡಕ್ಟ್ ಕಾನ್ಸೆಪ್ಟ್ ಬೇಕಾಗುತ್ತೆ. ಅಕಾರ್ಡಿಂಗ್ ಟು ದ ಡಾಟ್ ಪ್ರಾಡಕ್ಟ್ ಕಾನ್ಸೆಪ್ಟ್, ವಿ ಸೇ ವರ್ಕ್ ಡನ್ ಇಸ್ ದಿ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಆಯ್ತಾ? ಇವಾಗ ನಮ್ಗೆ ಅರ್ಥ ಆಗುತ್ತೆ ಯಾಕೆ ವರ್ಕ್ ಡನ್ ಪಾಸಿಟಿವ್ ನೆಗೆಟಿವ್ ಮತ್ತೆ ಝೀರೋ ಬಂತು ಅಂತ. ಇವಾಗ ಅರ್ಥ ಆಗುತ್ತೆ ನೋಡಿ, ವೆನ್ಎವರ್ ಥೀಟಾ ಈಸ್ ಅಕ್ಯೂಟ್ ಅವಾಗ ಕಾಸ್ ಥೀಟಾ ಪಾಸಿಟಿವ್ ಇರುತ್ತಲ್ಲ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಥೀಟಾ ಆಲ್ವೇಸ್ ಇಸ್ ಪಾಸಿಟಿವ್, ಅದಕ್ಕೆ ನಾವು ವರ್ಕ್ ಡನ್ ಇಸ್ ಪಾಸಿಟಿವ್ ಇರುತ್ತೆ. ಆದರೆ ಥೀಟಾ 90 ಆದಾಗ ಏನಾಗುತ್ತೆ ಹೇಳಿ? ಕಾಸ್ 90 ವ್ಯಾಲ್ಯೂ ಎಷ್ಟು ಹೇಳಿ? ಕಾಸ್ 90 ನೋಡೋಣ, ಕಾಸ್ 90 ಇಸ್ ಝೀರೋ ಅಲ್ವಾ, ಅದಕ್ಕೆ ವರ್ಕ್ ಡನ್ ಝೀರೋ ಆಗುತ್ತೆ. ಆದರೆ ವೆನ್ ಎವರ್ ಥೀಟಾ ಇಸ್ ಅಬ್ಟ್ಯೂಸ್,
ಅಲ್ವಾ ಆಬ್ಟ್ಯೂಸ್ ಅಂದ್ರೆ ಏನರ್ಥ ಗ್ರೇಟರ್ ದನ್ 90 ಲೆಸ್ ದನ್ 180 ಆ ಕೇಸ್ ಇದ್ದಾಗ cos θ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಬರುತ್ತೆ ಅಲ್ವಾ ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ cos θ ಏನು ಹೇಳಿ ನೆಗೆಟಿವ್ ಆದ್ದರಿಂದಲೇ ನಮಗೆ ವರ್ಕ್ ಡನ್ ಇಸ್ ಪಾಸಿಟಿವ್ ವರ್ಕ್ ಡನ್ ಇಸ್ ನೆಗೆಟಿವ್ ಮತ್ತೆ ವರ್ಕ್ ಡನ್ 0 ಬರುತ್ತೆ ಈಗ ಒಂದಷ್ಟು ಪ್ರಾಬ್ಲಮ್ಸ್ ನಮಗೆ ಡಾಟ್ ಪ್ರಾಡಕ್ಟ್ ಬೇಸ್ಡ್ ಬರುತ್ತೆ ಆ ತರ ಪ್ರಾಬ್ಲಮ್ಸ್ ಸರ್ ನಾವು ಹೇಗೆ ಮಾಡೋದು ಅಂದ್ರೆ ನೋಡಿ ಲೆಟ್ ಅಸ್ ಸೇ ಫೋರ್ಸ್ ಇಸ್ ಗಿವನ್ ಬೈ ದಿಸ್ ಈಕ್ವೇಷನ್ ಎಫ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎಫ್ ವೈ ಜೆ ಕ್ಯಾಪ್ ಪ್ಲಸ್ ಎಫ್ ಜೆಡ್ ಕೆ ಕ್ಯಾಪ್ ಅನ್ಕೊಳ್ಳೋದು ಆಯ್ತಾ ಏನಪ್ಪ ಅರ್ಥ ಇರುತ್ತೋ ಅಂದ್ರೆ ಒಂದಷ್ಟು ಫೋರ್ಸ್ ತ್ರೀ ಡೈಮೆನ್ಷನಲ್ ಫೋರ್ಸ್ ಅಲ್ಲಿ ಎಕ್ಸ್ ಡೈರೆಕ್ಷನ್ ಎಫ್ ಎಕ್ಸ್ ಆಗುತ್ತೆ ವೈ ಡೈರೆಕ್ಷನ್ ಅಲ್ಲಿ ಎಫ್ ವೈ ಆಗುತ್ತೆ ಜೆಡ್ ಡೈರೆಕ್ಷನ್ ಅಲ್ಲಿ ಎಫ್ ಜೆಡ್ ಅದೇ ಅರ್ಥ ಇರುತ್ತೋ ಅದೇ ತರ ಡಿಸ್ಪ್ಲೇಸ್ಮೆಂಟ್ ಈ ತರ ಫೋರ್ಸ್ ಅಪ್ಲೈ ಮಾಡಿದ್ರೆ ಆಬ್ಜೆಕ್ಟ್ ಆಲ್ ದ ತ್ರೀ ಡೈಮೆನ್ಷನ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಮಾಡುತ್ತೆ ಅದನ್ನ ಎಸ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎಸ್ ವೈ ಜೆ ಕ್ಯಾಪ್ ಪ್ಲಸ್ ಎಸ್ ಜೆಡ್ ಕೆ ಕ್ಯಾಪ್ ಅಂತ ಬರ್ಕೊಳ್ಳೋದು ಏನರ್ಥ ಅಂದ್ರೆ ಇಟ್ ಮೂವ್ಸ್ ಇನ್ ಆಲ್ ದ ತ್ರೀ ಡೈಮೆನ್ಷನ್ಸ್ ಅಂತ ಇವಾಗ ಫಾರ್ಮುಲಾ ಬರ್ಕೊಳ್ಳಿ ಆಲ್ ಆಫ್ ಯು ರೈಟ್ ಆನ್ ದ ಫಾರ್ಮುಲಾ ಎಫ್ ಡಾಟ್ ಎಸ್ ಏನಾಗುತ್ತಂದ್ರೆ ಈಸಿ ತುಂಬಾ ಈಸಿ ಎಫ್ ಎಕ್ಸ್ ಎಸ್ ಎಕ್ಸ್ ಬರ್ಕೊಳ್ಳಿ ಪ್ಲಸ್ ಎಫ್ ವೈ ಎಸ್ ವೈ ಅರ್ಥ ಆಗ್ತಿದೆಯಲ್ಲ ಪ್ಲಸ್ ಎಫ್ ಜೆಡ್ ಎಸ್ ಜೆಡ್ ಸಿಂಪಲ್ ಅಲ್ವಾ ಪ್ಲಸ್ ಎಫ್ ಜೆಡ್ ಎಸ್ ಈ ಫಾರ್ಮುಲಾ ಬರ್ಕೊಳ್ಳಿ ಇದು ನಮಗೆ ಸುಮಾರು ಪ್ರಾಬ್ಲಮ್ಸ್ ಯೂಸ್ ಆಗುತ್ತೆ ವೆಕ್ಟರ್ ರಿಲೇಟೆಡ್ ಕ್ವಶನ್ಸ್ ತುಂಬಾನೇ ಯೂಸ್ ಆಗುತ್ತೆ ನಮಗೆ ಆಲ್ರೈಟ್ ಸೊ ದಿಸ್ ಇಸ್ ಹೌ ವಿ ಡೂ ಅ ಡಾಟ್ ಪ್ರಾಡಕ್ಟ್ ಇದು ಇದಿಷ್ಟೇ ಮಾಡಬೇಕಾಗಿದೆ ಮುಂದೆ ನೋಡೋಣ ಇವಾಗ ದೇರ್ ಆರ್ ಟೂ ಟೈಪ್ಸ್ ಆಫ್ ವರ್ಕ್ ಒಂದು ಕನ್ಸರ್ವೇಟಿವ್ ಫೀಲ್ಡ್ ಅಂತ ಹೇಳ್ತೀವಿ ಇನ್ನೊಂದು ನಾನ್ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ ಏನಪ್ಪ ಕನ್ಸರ್ವೇಟಿವ್ ಅಂದ್ರೆ ಕನ್ಸರ್ವೇಟಿವ್ ಅಂದ್ರೆ ವೆನ್ ಎವರ್ ದ ಫೋರ್ಸಸ್ ಆರ್ ಸಚ್ ದಟ್ ನಾನ್ ಈ ಪಾತ್ರಲಾದ್ರೂ ಹೋಗ್ಲಿ ವೆದರ್ ಐ ಗೋ ಇನ್ ದಿಸ್ ಪಾತ್ ಫಸ್ಟ್ ಪಾತ್ ಅಲ್ಲಾದ್ರೂ ಇರ್ಲಿ ಅಥವಾ ಸೆಕೆಂಡ್ ಪಾತ್ ಅಲ್ಲಾದ್ರೂ ಇರ್ಲಿ ಅಥವಾ ಥರ್ಡ್ ಪಾತ್ ಅಲ್ಲಾದ್ರೂ ಇರ್ಲಿ ಯಾವುದೇ ಪಾತ್ ಇದ್ರೂ ವರ್ಕ್ ಅಂಡ್ ಸೇವ್ ಈ ತರ ಕೇಸಸ್ ಅಲ್ಲಿ ವೆನ್ ಎವರ್ The work done is independent of the path taken, but only depends on initial position and final position. Our cases are now conservative force on the end. Note it, irrespective of the path. Note it, irrespective of the path, work done will be same. That is conservative field. Sir, if you have any questions in the exam, then you have any questions. Note it, one case is here. If you have a charge, one charge is here. ಇನ್ನೊಂದು ಚಾರ್ಜ್ ಕ್ಯೂ ಟು ಇಲ್ಲಿದೆ ಅನ್ಕೊಳ್ಳಿ ಇದ್ರ ಮಧ್ಯ ಡಿಸ್ಟೆನ್ಸ್ ಒಂದು ಆರ್ ಅಂತ ತಗೊಳ್ಳಿ ಈ ಚಾರ್ಜ್ ನ ನಾನು ಒಂದು ಸೆಟ್ ಆರ್ಕ್ ಅಲ್ಲಿ ಈ ಪೊಸಿಷನ್ ತಗೊಂಡ್ ಬರ್ತೀನಿ ಅನ್ಕೊಳ್ಳಿ ಬ್ರಿಂಗಿಂಗ್ ದ ಚಾರ್ಜ್ ಥ್ರೂ ಅನ್ ಆರ್ಕ್ ಈ ಪಾತ್ ಅಲ್ಲಿ ತಗೊಂಡ್ ಬರ್ತೀನಿ ಮತ್ತೆ ದಿಸ್ ಡಿಸ್ಟೆನ್ಸ್ ಅಲ್ಲಿ ಇದೆಯಲ್ಲ ನ್ಯೂ ಡಿಸ್ಟೆನ್ಸ್ ಇದೆಯಲ್ಲ ಈ ನ್ಯೂ ಡಿಸ್ಟೆನ್ಸ್ ಆರ್ ಎ ಅಂತ ಅನ್ಕೊಳ್ಳಿ ಅವಾಗ ನಮ್ ವರ್ಕ್ ಟೈಮ್ ಡಿಪೆಂಡ್ ಆಗೋದು ಬರೀ ಆರ್ ಡಿಸ್ಟೆನ್ಸ್ ಇಂದ ಮಾತ್ರ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್ ಯಾವ್ದರ ಮೇಲೆ ಡಿಪೆಂಡ್ ಆಗುತ್ತೆ ಹೇಳಿ ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ಇನಿಷಿಯಲ್ ಪೊಸಿಷನ್ ಮತ್ತೆ ಫೈನಲ್ ಪೊಸಿಷನ್ ಇದಷ್ಟೇ ನಮ್ಗೆ ಮ್ಯಾಟರ್ ಆಗೋದು ದಟ್ಸ್ ಆಲ್ ಇಟ್ ಮ್ಯಾಟರ್ಸ್ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್ ಈ ತರ ಕೇಸಸ್ ನ ನಾವು ಕನ್ಸರ್ವೇಟಿವ್ ಫೀಲ್ಡ್ ಅಂತ ಹೇಳ್ತೀವಿ ಇವಾಗ ಈ ಚಾರ್ಜ್ ನ ನಾನು ಈಗ ತಗೊಂಡ್ ಬಂದ್ರು ಸೇಮ್ ವರ್ಕೇ ಆಗುತ್ತೆ ಇಲ್ಲ ಈಗ ತಗೊಂಡ್ ಬಂದ್ರು ಸೇಮ್ ವರ್ಕೇ ಆಗುತ್ತೆ ಎಲ್ಲಿ ತಗೊಂಡ್ ಹೋದ್ರು ವರ್ಕ್ ಡನ್ ವಿಲ್ ಬಿ ದ ಸೇಮ್ because it only depends on initial and final ee tarane cases irutte so adike nanu I have also given this condition now hek check madodu whether it is conservative or not kelondo mcq sir kelthare itara check whether work done is conserved or not avaga en madbeku force matte displacement na closed integral alli madbeku closed andre eno start from a nodi start from a
Go through any path, doesn't matter. Come back to A. वापस बनता का displacement इस्टा है कि zero होता है. आ केस में ये वाला गला ना work done zero होता है तो आ force ना ना conservative force होता है. You know it. Work done from A to B plus B to A is zero. Cases are where work where say work done is conserved force. इधर एक भाला मुख्य याद अंदर है. Most important is this part. याद है ठीक? Electrostatic force yavagala barutho conservative, gravitation conservative, elastic spring barutala conservative, magnetic force conservative, idella conservative force ante idu. So that is important. Okay, munde we will look at non conservative force. Non conservative andre eno nodi, whenever a non conservative force is going for such that it moves from one position to another and it depends on the path. Important nodi, depends on the path. Nodi, whenever a non conservative force is going for such that it moves from one position to another and it depends on the path. Important nodi, depends on the path. Then such cases we say work done is non conservative. Yavuda pa examples andre friction neke work done will be non conservative. Viscous force, liquid ಅಲ್ಲಿ ನಾವು ಒಂದು ಪದಾರ್ಥನ ಹಾಕಿದ್ರೆ ವಿಸ್ಕಸ್ ಫೋರ್ಸ್ ಬರುತ್ತಲ್ಲ ಅದು. ಮತ್ತೆ ಏರ್ ಡ್ರ್ಯಾಗ್, ನಾವು ಗಾಡಿಯಲ್ಲಿ ಹೋಗ್ತಿರುವಾಗ ಒಂದಷ್ಟು ಫೋರ್ಸ್ ನಮ್ಮ ಹಿಂದೆ ಇಡಿರ್ತಲ್ಲ ಏರ್ ಡ್ರ್ಯಾಗ್, ಅದನ್ನು ನಾನ್ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ. ಸೊ ವೇರ್ ಎವರ್ ಇಫ್ ಅ ಬಾಡಿ ಇಸ್ ಮೂವಿಂಗ್ ಫ್ರಮ್ ಪೊಸಿಷನ್ ಎ ಟು ಅನದರ್ ಪೊಸಿಷನ್ ಬಿ ಆನ್ ಅ ರಫ್ ಟೇಬಲ್, ಇದೊಂದು ಎಕ್ಸಾಂಪಲ್. ಅವಾಗ ವರ್ಕ್ ಡನ್ ಏನಾಗುತ್ತೆ ಹೇಳಿ? ವರ್ಕ್ ಡನ್ ವಿಲ್ ಬಿ mu mg into s. Sir, idenidu mu andre enu antare, we say it is coefficient of friction. Barkoli, if you are not aware of it, barkoli illano coefficient of friction. Ond rough surface nalli eshtu friction agutte anna ondu quantity na define madodana coefficient of friction anta heltive. Mg andre bahusha nimge gottirbeku, mg is the weight of the object, s is the displacement anta. So force into displacement ನಾವು ವರ್ಕ್ ಡನ್ ಅಂತ ಹೇಳ್ಕೊಂಡು ಈ ಒಂದು ಈಕ್ವೇಶನ್ ಬರ್ತೀವಿ. Whenever it is moving on a rough surface. ಇವಾಗ ನೋಡಿ, I have taken example. ಒಂದು ಟೇಬಲ್ ಇದೆ ಅನ್ಕೊಳ್ಳಿ. I have an object. ಆಯ್ತಾ? I have an object. ಈ ಆಬ್ಜೆಕ್ಟ್ ನಾನು ಮುಂದೆ ಪುಷ್ ಮಾಡಿದ್ರೆ ಫ್ರಿಕ್ಷನ್ ಎಲ್ಲ ಆಗ್ತಾ ಇರುತ್ತೆ, ಹಿಂದೆ ಆಗ್ತಾ ಇದೆ ಆಲ್ವೇಸ್. ಇವಾಗ ಇಲ್ಲಿ ಬಂದಿದ್ದೀನಿ ಅನ್ಕೊಳ್ಳಿ, I have moved till here. ಆಯ್ತಪ್ಪ, ಇವಾಗ ಬಾಡಿ ಎ ಟು ಪೊಸಿಷನ್ ಎ ಟು ಪೊಸಿಷನ್ ಬಿ ಬಂದಿದ್ದೀನಿ. ತಿರ್ಗಾ ನಾನು ಬಿ ಇಂದ ಎ ಬರಕ್ ಹೋದಾಗ ಐ ಹ್ಯಾವ್ ಟು ಅಪ್ಲೈ ಫೋರ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಇವಾಗ ಫ್ರಿಕ್ಷನ್ ಯಾವ ಡೈರೆಕ್ಷನ್ ಬರುತ್ತೆ ಹೇಳಿ? ಇವಾಗ ಫ್ರಿಕ್ಷನ್ ಈ ಕಡೆ ಬರುತ್ತೆ. ಸೊ ನಾನು ಫೋರ್ಸ್ ಅಪ್ಲೈ ಮಾಡಿದಾಗ ಡೈರೆಕ್ಷನ್ ಆಫ್ ಫ್ರಿಕ್ಷನ್ ನೋಡಿ ಚೇಂಜ್ ಆಗುತ್ತೆ. ಡಿಪೆಂಡಿಂಗ್ ಆನ್ ದ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಚೇಂಜ್ ಆಗುತ್ತೆ ನೋಡಿ. ಸೊ ಈ ತರ ಕೇಸ್ ಅಲ್ಲಿ ನಾವು ವರ್ಕ್ ಡನ್ ಆಲ್ವೇಸ್ ಇಸ್ ನೆಗೆಟಿವ್ ಅಂತಲೂ ಹೇಳ್ತೀವಿ, ಮತ್ತೆ ನಾನ್ ಕನ್ಸರ್ವೇಟಿವ್ ಅಂತ ಹೇಳಿ. ಏನು ಅರ್ಥ ಅಂದ್ರೆ, ಇನ್ ದಿಸ್ ಕೇಸ್ ವರ್ಕ್ ಡನ್ ಬಂದ್ಬಿಟ್ಟು ನಮಗೆ ಮ್ಯೂ ಎಂ ಜಿ ಎಸ್ ಆಗುತ್ತೆ ವಿತ್ ಅ ನೆಗೆಟಿವ್ ಸೈನ್. ಯಾಕೆ ಹೇಳಿ? ಬಿಕಾಸ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಲ್ವಾ, ನಾನು ಹೇಳಿದ್ದೀನಿ ಅಷ್ಟೇ. ವೆನ್ ಎವರ್ ದೇರ್ ಆಪೋಸಿಟ್ ಸೈನ್ ಏನ್ ಹಾಕೊಳ್ಬೇಕು ಹೇಳಿ? ನೆಗೆಟಿವ್. ಅದೇ ತರ ವೆನ್ ದಿ ಆಬ್ಜೆಕ್ಟ್ ಇಸ್ ಮೂವಿಂಗ್ ದಿಸ್ ವೇ ಅಲ್ವಾ, ನೋಡಿ ಫೋರ್ಸ್ ಈ ಕಡೆ ಆಕ್ಟ್ ಆಗ್ತಿದ್ರೆ ಫ್ರಿಕ್ಷನ್ ಈ ಕಡೆ ಆಕ್ಟ್ ಆಗ್ತಿರುತ್ತೆ. ಈ ಡೈರೆಕ್ಷನ್ ಈ ಕಡೆನೂ ಇವಾಗಲೂ ನೆಗೆಟಿವ್. ಅವಾಗ ನೆಕ್ಸ್ಟ್ ಕೇಸ್ ವರ್ಕ್ ಅಲ್ಲಿ ನ್ಯೂ ಎಂಜಿ ಇಂಟ್ರೆಸ್ ಅಂತ ನೆಗೆಟಿವ್ ಸೈನ್. ಇದೆರಡು ಆಡ್ ಮಾಡಕ್ ಹೋದ್ರೆ ಟೂ ಟೈಮ್ಸ್ ನ್ಯೂ ಎಂಜಿ ಎಸ್ ಅಂತ ಬರುತ್ತೆ. ಜೀರೋ ಆಯ್ತಾ? ಖಂಡಿತ ಆಗಿಲ್ಲ. ನೋಡಿದ್ರ, ನಾನೊಂದು ಪೊಸಿಷನ್ ಏ ಸ್ಟಾರ್ಟ್ ಮಾಡಿಕೊಂಡು ಬಿ ಹೋದ್ರೆ ತಿರ್ಗಾ ಎ ಬಂದಾಗ ವರ್ಕ್ ಅನ್ ಜೀರೋ ಆಗಿಲ್ಲ ನೋಡಿ. ಈ ತರ ಪ್ರೋಸೆಸ್ ನ ನಾವು ನಾನ್ ಕನ್ಸರ್ವೇಟಿವ್ ಫೋರ್ಸ್ ಅಂತ ಹೇಳಿ. ವೆನ್ ಎವರ್ ಅನ್ ಆಬ್ಜೆಕ್ಟ್ ಗೋಸ್ ಫ್ರಮ್ ಎ ಟು ಬಿ ಕಮ್ಸ್ ಬ್ಯಾಕ್ ಟು ಎ, ಬಟ್ ಸ್ಟಿಲ್ ವರ್ಕ್ ಇಸ್ ಡನ್, ನಾನ್ ಕನ್ಸರ್ವೇಟಿವ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಸಮ್ ಐಡಿಯಾಸ್ ದಟ್ ಯು ಶುಡ್ ನೋ ಕನೆಕ್ಟೆಡ್ ಟು ದಿ ಎಕ್ಸಾಂಪಲ್. ಒಂದಷ್ಟು ವರ್ಕ್ ಎನರ್ಜಿ ಥಿಯರಮ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಇದು. ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜೀಸ್ ಬರೋದಂತೆ. ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಮೋಸ್ಟ್ಲಿ ಆನ್ ಕೈನೆಟಿಕ್ ಅಂಡ್ ಪೊಟೆನ್ಷಿಯಲ್, ಬಟ್ ದೀಸ್ ಆರ್ ಆಲ್ ಅದರ್ ಇಂಟರ್ ಕನ್ವರ್ಟಿಬಲ್ ಎನರ್ಜೀಸ್. ಇಂಟರ್ ಕನ್ವರ್ಟಿಬಲ್ ಏನ್ ಅರ್ಥ ಅಂದ್ರೆ, ಎನರ್ಜಿ ಇಸ್ ಕನ್ಸರ್ವ್, ಎನರ್ಜಿ ಇಸ್ ಕನ್ಸರ್ವ್.
நாம் யாவது எனர்ஜி தகொண்டிருந்தோம் இட் ஒன்லி கன்வெர்ட் ஃப்ரம் ஒன் ஃபார்ம் டு அனதர் பட் இட் கேன் நெவர் பி டிஸ்ட்ராய்ட் ஆர் கிரியேட்டட் இதே எனர்ஜி கன்சர்வேஷன் அந்த கேட்டு இட் கேன் நெவர் பி டிஸ்ட்ராய்ட் ஆர் கிரியேட்டட் ஸோ டிஃப்ரெண்ட் டைப்ஸ் ஆஃப் எனர்ஜிஸ் பரத்தர் நமக்கு வேர் தேர் கேன் பி கெமிக்கல் டு எலக்ட்ரிக்கல் ஆர் எனிதிங் ஆஃப் தட் சார்ட் வேர் தேர் இஸ் ட்ரான்ஸ்ஃபார்மேஷன் அஸ்டே கன்வர்ஷன் இருக்கு யாவது எனர்ஜி கிரியேட் ஆகல டிஸ்ட்ராய் ஆகும் ஆதரிந்த we are going to take a small flow chart to understand some examples nodi dynamo navu idu nodirthe motor anta heltiyalla dynamo illa enada heli mechanical energy idiyalla navu rotate martiruvaga mechanical gets converted to electrical navu yene energy apply madidru adu electrical aagutte photo electric cell nodi onda slide bidre because of photoelectric effect enada heli there will be current so here what is happening light electrical chemical energy electrical energy mechanical energy microphone sound energy one just examples ide nodidhi so there is only interconversion but there is no creation or destruction anta okay ellarandro I believe you all have your notebooks idu ee conversions na ellaru barpadi yakandre problems alli sumarthali MCQs ನೋಡಕ ಹೋದಾಗ ಈ ಕನ್ವರ್ಷನ್ಸ್ ನಮಗೆ ಕೊಡಲ್ಲ ನಮಗೆ ಗೊತ್ತಿರಬೇಕು ಜೌಲ್ ಅನ್ನೋದು SI ಯುನಿಟ್ ಅರ್ಥ್ಸ್ ಅನ್ನೋದು CGS ಯುನಿಟ್ ಈ ಯುನಿಟ್ ಕನ್ವರ್ಷನ್ಸ್ ನಮಗೆ ಗೊತ್ತಿರಬೇಕು 1 ಜೌಲ್ ಇಸ್ 10 ಟು ದಿ ಪವರ್ 17 ಆರ್ಕ್ಸ್ ಅದೇ ತರ ನಾವು ಎಲೆಕ್ಟ್ರಿಕಲ್ ಕೇಸಸ್ ನೋಡಿದಾಗ 1 ಎಲೆಕ್ಟ್ರಾನ್ ವೋಲ್ಟ್ ಎಲೆಕ್ಟ್ರಾನ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಗೊತ್ತಲ್ಲ ನೋಡಿದ್ರ ಗೊತ್ತಿದ್ರೆ ನಮಗೆ ಈ ಕನ್ವರ್ಷನ್ ತುಂಬಾ ಸುಲಭ ಚಾರ್ಜ್ ಆಫ್ ಎಲೆಕ್ಟ್ರಾನ್ ನಮಗೆ ಏನಿಷ್ಟು ಅಂತ ಗೊತ್ತಿರುತ್ತಲ್ವ ಎಷ್ಟು ಹೇಳಿ 1.6 ಇಂಟು 10 ಪವರ್ ಮೈನಸ್ 19 ಅಷ್ಟೇ ಸಿಂಪಲ್ ಸೊ 1 ಎಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಎಷ್ಟು ಅಂತ ಹೇಳಿ 1.6 ಇಂಟು 10 ಪವರ್ ಮೈನಸ್ 19 ಜೌಲ್ ಅದೇ ತರ ನೆಕ್ಸ್ಟ್ ನೋಡಿ ಇಟ್ ಇಸ್ ಕಮರ್ಷಿಯಲ್ ಯೂನಿಟ್ ಅಂತ ಹೇಳ್ತೀವಿ ಕಮರ್ಷಿಯಲ್ ಯೂನಿಟ್ ಕಿಲೋ ವ್ಯಾಟ್ ಅವರ್ ಕಿಲೋ ವ್ಯಾಟ್ ಅವರ್ ಅನ್ನೋದು ಕಿಲೋ ವ್ಯಾಟ್ ಅಂದ್ರೆ 1000 ಕಿಲೋ ಒಂದು ಕೆಜಿ ಅಂತ ಹೇಳ್ತೀವಲ್ಲ ಕಿಲೋ ಅಂದ್ರೆ 1000 ಅವರ್ ಒಂದು ಗಂಟೆನಲ್ಲಿ 60 ನಿಮಿಷ ಇರುತ್ತೆ ಒಂದು ನಿಮಿಷದಲ್ಲಿ 60 ಸೆಕೆಂಡ್ ಇರುತ್ತೆ ದೇರ್ಫೋರ್ 1 ಅವರ್ ಅಲ್ಲಿ ನಮಗೆ 60 × 60 ಸೆಕೆಂಡ್ಸ್ ಬರುತ್ತೆ ಈ ವ್ಯಾಲ್ಯೂನ ನಾವು ಸಾಲ್ವ್ ಮಾಡಿದ್ರೆ 10 to the power 6 ಬರುತ್ತೆ ಅದರ ಕ್ಯಾಲೋರಿ ಕನ್ವರ್ಷನ್ 1 ಕ್ಯಾಲೋರಿ ಇಸ್ 4.18 ಜೌಲ್ಸ್ ಸೊ ಇದನ್ನೆಲ್ಲ ಬರ್ಕೊಳ್ಳಿ ವೆನ್ ಎವರ್ ವಿ ಗೆಟ್ ಪ್ರಾಬ್ಲಮ್ ವಿತ್ ಕನ್ವರ್ಷನ್ ನಮಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ನೋಡೋಣ these are some of the relations connecting kinetic energy general formula gotirutte namge illadu kinetic energy is half mv square yenappa artha kinetic andre the energy corresponding to motion of a body whenever a body is moving adana kinetic anta helutha out of which this is most important tumbha tumbha important very very important sumar problems bagidrinda sumar concepts ಇದು ರಿಲೇಟೆಡ್ ಇರುತ್ತೆ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಕಾಲ್ಡ್ ವರ್ಕ್ ಎನರ್ಜಿ ಥಿಯರಂ ಏನಪ್ಪ ಅರ್ಥ ಅಂದ್ರೆ ವೆನೆವರ್ ವಿ ಡು ವರ್ಕ್ ಆನ್ ದ ಬಾಡಿ ಇಟ್ ಕನ್ವರ್ಟ್ಸ್ ಇಂಟು ಎನರ್ಜಿ ಕೆಲವೊಂದ್ಸತಿ ಕೈನೆಟಿಕ್ ಆಗುತ್ತೆ ಕೆಲವೊಂದ್ಸತಿ ಪೊಟೆನ್ಶಿಯಲ್ ಆಗುತ್ತೆ ನೋ ಮ್ಯಾಟರ್ ವಾಟ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದ್ರೆ ವೆದರ್ ದಿ ಎಕ್ಸ್ಟರ್ನಲ್ ಫೋರ್ಸಸ್ ಕನ್ಸರ್ವೇಟಿವ್ ಆರ್ ನಾನ್ ಕನ್ಸರ್ವೇಟಿವ್ ಆರ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಈ ಥಿಯರಂ ವರ್ಕ್ಔಟ್ ಆಗುತ್ತೆ ತುಂಬಾ ಕಷ್ಟವಾದ ಪ್ರಾಬ್ಲಮ್ಸ್ ಅನ್ನು ಈ ಥಿಯರಂ ಯೂಸ್ ಮಾಡ್ಕೊಂಡು ನಾವು ತುಂಬಾ ಸಿಂಪಲ್ ಆಗಿ ಸಾಲ್ವ್ ಮಾಡೋಣ ಸೊ ಪ್ಲೀಸ್ ರೈಟ್ ದಿಸ್ ಡೌನ್ ವರ್ಕ್ಡನ್ ಇಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಿ ವರ್ಕ್ಡನ್ ಇಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಇಂಪಾರ್ಟೆಂಟ್ ಅದೇ ತರ ಪಿ ಸ್ಕ್ವೇರ್ ಬೈ 12 ನಾವು ಸ್ಟೂಡೆಂಟ್ಸ್ ಈ ಪಿ ಅಂದ್ರೆ ಇಲ್ಲಿ ಏನ್ ಹೇಳಿ ನೋಡೋಣ ವಾಟ್ ಇಸ್ ಪಿ ಗೊತ್ತಾ ನಮ್ಗೆ ಈ ಈಕ್ವೇಶನ್ ಅಲ್ಲಿ ವಾಟ್ ಇಸ್ ಪಿ ಗೊತ್ತಾ ಡು ವಿ ನೋ ವಾಟ್ ಇಸ್ ಪಿ ನೋಡಿ ಇಲ್ಲಿ ಟೆಲ್ ಯು ಹೌ ಟು ಡೂ ದಿಸ್ ಕೈನೆಟಿಕ್ ಎನರ್ಜಿ ಅನ್ನೋದು ಹಾಫ್ ಎಂ ವಿ ಸ್ಕ್ವೇರ್ ಮೊಮೆಂಟಮ್ ಇಸ್ ಅ ಕರೆಕ್ಟ್ ಆನ್ಸರ್ ಗುಡ್ ಕೈನೆಟಿಕ್ ಎನರ್ಜಿ ಹಾಫ್ ಎಂ ವಿ ಸ್ಕ್ವೇರ್ ಅಂತ ಇದೆ ಅಲ್ವಾ ಇಲ್ಲಿ ನೋಡಿ ಒಂದು ಸಿಂಪಲ್ ರಿಅರೇಂಜ್ಮೆಂಟ್ ಮಾಡ್ತೀನಿ ಐ ವಿಲ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಎಂ ಆಯ್ತಾ ಇದು ಮಾಡ್ಬೋದು ಮ್ಯಾಥಮೆಟಿಕ್ಲಿ ಇಟ್ ಇಸ್ ಅಲೌಡ್ ಇಲ್ಲಿ ಹಾಫ್ ಎಂ ಸ್ಕ್ವೇರ್ ವಿ ಸ್ಕ್ವೇರ್ ಆಗುತ್ತೆ ಡಿನಾಮಿನೇಟರ್ ಎಂ ಆಗುತ್ತೆ ನಮ್ಗೆಲ್ಲಾರು ಗೊತ್ತಿರುತ್ತೆ ಪಿ ಅಂದ್ರೆ ಹೇಳಿ ಮೊಮೆಂಟಮ್ ಮೊಮೆಂಟಮ್ ಕ್ಯಾನ್ ಬಿ ರಿಟನ್ ಆಸ್ ಎಂ ವಿ
ಅಲ್ವಾ ಈ ಮೊಮೆಂಟ್ ಅನ್ನ ನಾವು ಇಲ್ಲಿ ಹಾಕಕ್ ಹೋದ್ರೆ ವಿ ಹ್ಯಾವ್ ಪಿ ಸ್ಕ್ವೇರ್ ಬೈ 2 ಅರ್ಥ ಆಯ್ತಾ ಇವಾಗ ದಿಸ್ ಇಸ್ ಹೌ ವಿ ಗೆಟ್ ದಿಸ್ ಫಾರ್ಮುಲಾ ಸೊ ಕೈನೆಟಿಕ್ ಎನರ್ಜಿನ ನಾವು ಪಿ ಸ್ಕ್ವೇರ್ ಬೈ 2 ಎಂ ಅಂತಲೂ ಬರೀತೀವಿ ಆಯ್ತಾ ವಿ ವಿಲ್ ಸೀ ದ ನೆಕ್ಸ್ಟ್ ಥಿಂಗ್ ಪೊಟೆನ್ಷಿಯಲ್ ಎನರ್ಜಿ ಈಕ್ವೇಶನ್ ನೋಡಿ ಭಯ ಪಟ್ಕೊಳ್ಬೇಡಿ ಡೋಂಟ್ ವರಿ ಇಟ್ ಇಸ್ ಆಕ್ಚುಲಿ ವೆರಿ 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 ಸಿಂಪಲ್ ನಾವು ವೇರಿಯಬಲ್ ಫೋರ್ಸ್ಗೆ ಈ ಕಾನ್ಸೆಪ್ಟ್ ನ ಆಲ್ರೆಡಿ ಬರ್ತಿದ್ದೀವಿ ಇಫ್ ಯು ರಿಕಾಲ್ ವರ್ಕ್ ಡನ್ ಇಸ್ ಫೋರ್ಸ್ ಇನ್ ಡಿಸ್ಪ್ಲೇಸ್ಮೆಂಟ್ ಆದ್ರೆ ಇಟ್ ಇಸ್ ವೇರಿಯಬಲ್ ಫೋರ್ಸ್ ನಾವು ವೇರಿಯಬಲ್ ಫೋರ್ಸ್ ವರ್ಕ್ ಡನ್ ನಾವು ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಬರೀತೀವಿ ಜನರಲ್ ಫಾರ್ಮ್ ಸರ್ ಏನ್ ಸರ್ ಒಂದಷ್ಟು ದೊಡ್ಡ ಈಕ್ವೇಶನ್ ಕೊಟ್ಟಿದ್ದೀರಲ್ಲ ಇನ್ನು ನಾವು ಹೇಗೆ ಸರ್ ಜ್ಞಾಪಕ ಇಟ್ಕೊಳ್ಳೋದು ಡೋಂಟ್ ವರಿ ನಾನು ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ ವರ್ಕ್ ಡನ್ ಇಸ್ ಫೋರ್ಸ್ ಇನ್ ಡಿಸ್ಪ್ಲೇಸ್ಮೆಂಟ್ ಇದು ನಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಈ ಡಿಸ್ಪ್ಲೇಸ್ಮೆಂಟ್ ನಾವು ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ ಬಂದ್ರೆ ಡಿ ಡಬ್ಲ್ಯೂ ಅಂತ ಹೇಳೋಣ ಸ್ಮಾಲ್ ಡಿ ಡಬ್ಲ್ಯೂ ಬೈ ಡಿ ಎಸ್ ಇಸ್ ಈಕ್ವಲ್ ಟು ಎಫ್ ಅಲ್ವಾ ಅರ್ಥ ಏನಂದ್ರೆ ನಾವು ಯಾವಾಗಾದ್ರೂ ವರ್ಕ್ ಡನ್ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫೋರ್ಸ್ ಬರುತ್ತೆ ಈ ವರ್ಕ್ ಡನ್ ಬಂದು ನಾವು ಎನರ್ಜಿ ಅಂತ ಬರೀತೀವಿ ಅಷ್ಟೇ ಸಿಂಪಲ್ ಅರ್ಥ ಆಯ್ತಲ್ಲ ನಥಿಂಗ್ ಕಾಂಪ್ಲಿಕೇಟೆಡ್ ನಾವು ಸಿಂಪಲ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಈ ಫಾರ್ಮುಲಾನ ಜ್ಞಾಪಕ ಇಟ್ಕೊಂಡು ಈ ವರ್ಕ್ ಡನ್ ಬಂದು ನಾವು ಏನಂತ ಹೇಳ್ತೀವಿ ಪೊಟೆನ್ಶಿಯಲ್ ಎನರ್ಜಿ ಅಷ್ಟೇ ಈ ನೆಗೆಟಿವ್ ಸೈನ್ ಅನ್ನು ಅದಕ್ಕೇನೆ ಯೂಸ್ ಮಾಡೋದು ಇವಾಗ ಡಿ ಆರ್ ಆರ್ ಅಂದ್ರೆ ದೇರ್ ಆರ್ ತ್ರೀ ಪಾಸಿಬಿಲಿಟೀಸ್ ಎಕ್ಸ್ ಆಕ್ಸಿಸ್ ಅಲ್ಲೂ ಇರ್ಬೋದು ವೈ ಆಕ್ಸಿಸ್ ಅಲ್ಲೂ ಇರ್ಬೋದು ಜೆಡ್ ಆಕ್ಸಿಸ್ ಅಲ್ಲೂ ಇರ್ಬೋದು ಆದ್ದರಿಂದ ವಿ ಹ್ಯಾವ್ ತ್ರೀ ಪಾರ್ಟ್ಸ್ ಡಿ ಯು ಬೈ ಡಿ ಎಕ್ಸ್ ಐ ಕ್ಯಾಪ್ ಡಿ ವೈ ಬೈ ಡಿ ಯು ಬೈ ಡಿ ವೈ ಜೆ ಕ್ಯಾಪ್ ಡಿ ಯು ಬೈ ಡಿ ಝೆಡ್ ಜೆ ಕ್ಯಾಪ್ ಅಷ್ಟೇ ಸಿಂಪಲ್ ಅಲ್ವಾ ಇವಾಗ ಬಹುಶಃ ಯು ನೋ ಅ ಮೆಥಡ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ ಏನರ್ಥ ಏನಂದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನೋ ತ್ರೀ ಡೈಮೆನ್ಷನ್ ಬರೀತೀವಿ ಎಕ್ಸ್ ವೈ ಅಂಡ್ ಝೆಡ್ ಬರ್ಕೊಂಡು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಇವಾಗ ನಮ್ಗೆ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಯಾವ್ದಪ್ಪ ಬರುತ್ತೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ ಬೇಸ್ಡ್ ಪ್ರಾಬ್ಲಮ್ಸ್ ಬರುತ್ತೆ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಎಲಾಸ್ಟಿಕ್ ಒಂದು ಸ್ಪ್ರಿಂಗ್ ತಗೊಂಡ್ರೆ ಆ ಸ್ಪ್ರಿಂಗ್ ಫೋರ್ಸ್ ವಿಚ್ ಇಸ್ ರಿಸ್ಟೋರಿಂಗ್ ಇಟ್ ಇಸ್ ರಿಟನ್ ಆಸ್ ಮೈನಸ್ ಕೆ ಎಕ್ಸ್ ಇದು ಸ್ಪ್ರಿಂಗ್ ಫೋರ್ಸ್ ಅಂತ ಹೇಳಿ ಸೊ ನಾನು ಸ್ಪ್ರಿಂಗ್ ನ ಕಂಪ್ರೆಸ್ ಅಂದ್ರೆ ಒಂದಷ್ಟು ಎನರ್ಜಿ ಇದರಲ್ಲಿ ಉಳಿದಿರೋದು ದಿ ಎನರ್ಜಿ ದಟ್ ಇಸ್ ದೇರ್ ಇಸ್ ಗಿವನ್ ಬೈ ದಿಸ್ ಈಕ್ವೇಶನ್ ಹೇಗಪ್ಪ ಅಂದ್ರೆ ಸೇಮ್ ಥಿಂಗ್ ಫೋರ್ಸ್ ಬದಲು ನಾವು ಕೆ ಎಕ್ಸ್ ಅಂತ ಹಾಕ್ತೀವಿ ಕೆ ಎಕ್ಸ್ ಅಂತ ಹಾಕಿ ಅದನ್ನ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ದಿಸ್ ಫಾರ್ಮುಲಾ ಸೊ ಇದನ್ನ ಬರ್ಕೊಳ್ತೀರಾ ಎಲ್ಲರೂ ಬರ್ಕೊಳ್ತೀರಾ ದಿಸ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ಆನ್ ಅ ಸ್ಪ್ರಿಂಗ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಅ ಸ್ಪ್ರಿಂಗ್ ಸರ್ ಇದರಲ್ಲಿ ಕೆ ಅಂದ್ರೆ ಏನು ಅಂತ ಕೇಳ್ಬೇಕು ಗೊತ್ತಿದ್ಯಾ ಕೆ ಅಂದ್ರೆ ಏನು ಅಂತ ಗೊತ್ತಿದ್ಯಾ ಡು ಯು ನೋ ವಾಟ್ ಇಸ್ ಕೆ ಬಿಟ್ವೀನ್ ಕೆ ಅಂದ್ರೆ ಏನು ಗೊತ್ತಾ ಯಾವ್ದಾದ್ರು ಕೆ ಅಂದ್ರೆ ಏನು ಅಂತ ಗೊತ್ತಾ ಕೆ ಅಂದ್ರೆ ಇಲ್ಲಿ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಹೇಳಿ ಆಯ್ತಾ ಎಕ್ಸ್ ಅಂದ್ರೆ ಏನು ಹೇಳಿ ನೋಡೋಣ ಎಕ್ಸ್ ಅಂದ್ರೆ ಏನು ನೋಡಿ ಐ ಗಿವ್ ಯು ಆನ್ ಎಕ್ಸಾಂಪಲ್ ಟು ಶೋ ಇದು ಒರಿಜಿನಲ್ ಸ್ಪ್ರಿಂಗ್ ಅಲ್ವಾ ಇದು ಒರಿಜಿನಲ್ ಸ್ಪ್ರಿಂಗ್ ಇನ್ನ ನಾನು ಒಂದು ಫೋರ್ಸ್ ಪಾರ್ಟ್ ಕಂಪ್ರೆಸ್ ಮಾಡಿದ್ರೆ ಎಕ್ಸ್ ಡಿಸ್ಟೆನ್ಸ್ ಬದಲು ಏನ್ ಹೇಳ್ಬೇಕು ಕಂಪ್ರೆಷನ್ ಅಂತ ಹೇಳ್ಬೇಕು ಆರ್ ಎಕ್ಸ್ಪ್ಯಾನ್ಷನ್ ಸೊ ಇದಕ್ಕೆ ಜನರಲ್ ಟರ್ಮ್ ಏನ್ ಹೇಳ್ತೀವಿ ಅಂದ್ರೆ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ ಬರ್ಕೊಳ್ಳಿ ಈ ಕಂಪ್ರೆಷನ್ ಅಥವಾ ಎಕ್ಸ್ಪ್ಯಾನ್ಷನ್ ಅನ್ನೋ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ ಅರ್ಥ ಏನಂದ್ರೆ ಒಂದು ಸ್ಪ್ರಿಂಗ್ ಒಂದಷ್ಟು ಲೆಂತ್ ಅಲ್ಲಿ ಇರುತ್ತೆ ಅದನ್ನ ನಾವು ಫೋರ್ಸ್ ಅಪ್ಲೈ ಮಾಡಿ ಕಡಿಮೆನೂ ಮಾಡ್ಬೋದು ಅಥವಾ ಫೋರ್ಸ್ ಅಪ್ಲೈ ಮಾಡಿ ಎಕ್ಸ್ಪ್ಯಾಂಡ್ ಮಾಡ್ಬೋದು ಆ ಎಕ್ಸ್ಟ್ರಾ ಡಿಸ್ಟೆನ್ಸ್ ಬರುತ್ತಲ್ಲ ಆ ಎಕ್ಸ್ಟ್ರಾ ಡಿಸ್ಟೆನ್ಸ್ ನಾನೇ ನಾವು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ ದಟ್ ಇಸ್ ಎಕ್ಸ್ ಓಕೆನಾ ನೆಕ್ಸ್ಟ್ ಪೊಟೆನ್ಷಿಯಲ್ ಎನರ್ಜಿ ಗೊತ್ತಿರುತ್ತೆ ನಮಗೆ ದಿಸ್ ಇಸ್ ರಿಲೇಟೆಡ್ ಟು ಅವರ್ ಎಲೆಕ್ಟ್ರೋಸ್ಟಾಟಿಕ್ಸ್ Q1, Q2 charge, R is the distance between them. ಎಲ್ಲದಕ್ಕಿಂತ ಐ ಥಿಂಕ್ ದ ಮೋಸ್ಟ್ ಕಾಮನ್ ದಟ್ ಯು ಶುಡ್ ನೋ ಇದು MGH. ಇದು ನಾವು ಪ್ರಾಬಬ್ಲಿ 9th ಸ್ಟ್ಯಾಂಡರ್ಡ್ ಇಂದಲೇ ನಾವು ಓದ್ತಿದ್ದೀವಿ ಇದನ್ನು MGH. ಒಂದು ಆಬ್ಜೆಕ್ಟ್ ನ ಫ್ಲೋರ್ ಅಲ್ಲಿ ಇಟ್ಟಿರ್ತೀವಿ ಅದನ್ನ ಒಂದು ಹೈಟ್ ಹೆಚ್ಚು ತಗೊಂಡೋದ್ರೆ ವಾಟ್ ಇಸ್ ಪೊಟೆನ್ಷಿಯಲ್ ಎನರ್ಜಿ ತುಂಬಾ ಈಸಿ ಏನೋ MGH.
ಅದನ್ನ ನಾವು ಏನಂತ ಹೇಳ್ತೀವಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಹೇಳಿ ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೂಡೆಂಟ್ಸ್ ಐ ಹೋಪ್ ಯು ಆಲ್ ರಿಟನ್ ಇಟ್ ಡೌನ್ ಸೊ ಲಾಸ್ಟ್ಲಿ ವಿ ವಿಲ್ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಪವರ್ ಪವರ್ ಅಂದ್ರೆ ಏನು ವಿ ನೋ ಇಟ್ ಇಸ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಹೇಳಿ ಸೊ ಡಿ ಡಬ್ಲ್ಯೂ ಬೈ ಡಿ ಟಿ ವರ್ಕ್ ಡನ್ ಬೈ ಟೈಮ್ ಪವರ್ ಅಂತ ಹೇಳ್ಬೋದು ಆದ್ರೆ ವರ್ಕ್ ಡನ್ ನಾವು ಫೋರ್ಸ್ ಅಂತ ಡಿಸ್ಪ್ಲೇಸ್ಮೆಂಟ್ ಅಂತ ಬರ್ಕೊಂಡು ಈ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಏನು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅದನ್ನೇ ನಾವು ವೆಲಾಸಿಟಿ ಅಂತ ಹೇಳ್ತೀವಿ ಆದ್ದರಿಂದ ಪವರ್ ಕ್ಯಾನ್ ಬಿ ರಿಟನ್ ಆಸ್ ಫೋರ್ಸ್ ಇಂಟು ವೆಲಾಸಿಟಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಂಟ್ರೆನ್ಸ್ ಅಲ್ಲಿ ಸುಮಾರಷ್ಟು ಪ್ರಾಬ್ಲಮ್ಸ್ ಈ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಅದೇ ತರ ಕನ್ವರ್ಷನ್ಸ್ ಬರ್ಕೊಂಡಿದ್ದೀವಿ ಒನ್ ವ್ಯಾಟ್ 10^7 ಅರ್ಗ್ಸ್ ಪರ್ ಸೆಕೆಂಡ್ ಹೆಚ್ ಪಿ ಅಂದ್ರೆ ಏನ್ ಹೇಳಿ ನೋಡೋಣ ಸರ್ ಯಾವ್ದೋ ಒಂದು ಲ್ಯಾಪ್ಟಾಪ್ ಬರುತ್ತಲ್ಲ ಸರ್ ಅದೇ ಅಲ್ವಾ ಖಂಡಿತ ಅಲ್ಲ ಹೆಚ್ ಪಿ ಅಂದ್ರೆ ಹಾರ್ಸ್ ಪವರ್ ಆಯ್ತಾ ಸೊ ಈ ತರ ಕನ್ವರ್ಷನ್ಸ್ ಬರುತ್ತೆ ಆಯ್ತಾ ಮುಂದೆ ಕಿಲೋ ವ್ಯಾಟ್ ಅವರ್ ಇದನ್ನು ನಾನು ನೋಡಿದ್ದೀನಿ ಬಟ್ ಇಟ್ಸ್ ಇನ್ ಜೌಲ್ಸ್ ನೌ ವಿ ನೋ ದಟ್ ಇಟ್ ಇಸ್ 3.6 × 10^6 ವರ್ಷ ಬರ್ಕೊಂಡಿದ್ದೀನಿ ಇವಾಗ ಕೀಪಿಂಗ್ ಆಲ್ ದಟ್ ಅಸೈಡ್ ಐ ವಾಂಟ್ ಯು ಟು ಕಾನ್ಸಂಟ್ರೇಟ್ ಆನ್ ದಿಸ್ ಗ್ರಾಫ್ ಈ ಗ್ರಾಫ್ ನ ನೋಡಿ ತುಂಬಾ ಇಂಪಾರ್ಟೆಂಟ್ ಈ ಗ್ರಾಫ್ ಅಪ್ಪ ಅಂದ್ರೆ ವಿ ಹ್ಯಾವ್ ಟು ಗ್ರಾಫ್ ಆಫ್ ಟೈಮ್ ವರ್ಸಸ್ ವರ್ಕ್ ಆಯ್ತಾ ಒಂದಷ್ಟು ವರ್ಕ್ ಮಾಡಿರ್ತೀವಿ ಇನ್ ಎ ಗಿವನ್ ಟೈಮ್ ಅದೊಂದು ಗ್ರಾಫ್ ನೋಡಿದ್ರೆ ಈ ತರ ಕರ್ವ್ ಅಪ್ ಬರುತ್ತೆ ಈ ಗ್ರಾಫ್ ಇಂದ ನಾವು ಏನೇನ್ ಮಾಡಬಹುದು ಸರ್ ವಾಟ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಡೂ ಫ್ರಮ್ ದಿಸ್ ಗ್ರಾಫ್ ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ ಸರ್ ಈ ಗ್ರಾಫ್ ಇಂದ ಫಸ್ಟ್ ಒನ್ ಇಸ್ ಬೇಸ್ಡ್ ಆನ್ ಸ್ಲೋಪ್ ನೋಡಿ ಸ್ಲೋಪ್ ಆಫ್ ದ ವರ್ಕ್ ಟೈಮ್ ಗ್ರಾಫ್ ಗಿವ್ಸ್ ಸ್ಲೋಪ್ ಆಫ್ ವರ್ಕ್ ಟೈಮ್ ಗ್ರಾಫ್ ಗಿವ್ಸ್ ಪವರ್ ಸೊ ಯಾವುದೇ ಕಡೆ ನಾವು ಒಂದಷ್ಟು ಸ್ಲೋಪ್ ತಗೊಂಡ್ರೆ ದಟ್ ಸ್ಲೋಪ್ ವಿಲ್ ಗಿವ್ ಮೀ ವರ್ಕ್ ಡನ್ ಬೈ ಟೈಮ್ ವೇರ್ ವರ್ಕ್ ಡನ್ ಬೈ ಟೈಮ್ ಇಸ್ ಪವರ್ ಸರ್ ಇದು ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ ಖಂಡಿತ ನೋಡಿ ನೋಡಿ ಒಂದೆರಡು ಗ್ರಾಫ್ ಇದೆ ಅನ್ಕೊಳ್ಳಿ ಈ ತರ ಎರಡು ಗ್ರಾಫ್ ಇದೆ ಅನ್ಕೊಳ್ಳಿ ಇಲ್ಲಿ ಟೈಮ್ ಟಿ ಇದೆ ಅನ್ಕೊಳಪ್ಪ ಡಬ್ಲ್ಯೂ ವರ್ಕ್ ಡನ್ ಅನ್ಕೊಳ್ಳಿ ಈ ಗ್ರಾಫ್ ನ ನನ್ನ ಗ್ರಾಫ್ ಎ ಅಂತ ಹೇಳ್ತೀನಿ ಈ ಗ್ರಾಫ್ ನ ಗ್ರಾಫ್ ಬಿ ಅಂತ ಹೇಳಿ ಕ್ಯಾನ್ ಒನ್ ಆಫ್ ಯು ಟೆಲ್ ಮಿ ವಿಚ್ ಹ್ಯಾಸ್ ಮೋರ್ ಪವರ್ ಗ್ರಾಫ್ ಎ ನಲ್ಲಿ ಮೋರ್ ಜಾಸ್ತಿ ಪವರ್ ಇರುತ್ತಾ ಗ್ರಾಫ್ ಬಿ ಅಲ್ಲಿ ಜಾಸ್ತಿ ಪವರ್ ಇರುತ್ತೆ ಹೇಳಿ ನೋಡೋಣ ಯಾವ ಗ್ರಾಫ್ ಅಲ್ಲಿ ಜಾಸ್ತಿ ಪವರ್ ಇರುತ್ತೆ ಹೇಳಿ ನೋಡೋಣ ನೋಡಿ ಪವರ್ ಅಂದ್ರೆ ಟ್ಯಾನ್ ಟೀಟಾ ಈ ಕೇಸ್ ಅಲ್ಲಿ ಟೀಟಾ ಕಡಿಮೆ ಅಲ್ವಾ ಈ ಕೇಸ್ ಅಲ್ಲಿ ಟೀಟಾ ಜಾಸ್ತಿ ವೆರಿ ಎವಿಡೆಂಟ್ಲಿ ಟೀಟಾ ಟೂ ಇಸ್ ಗ್ರೇಟರ್ ದನ್ ಟೀಟಾ ಒನ್ ಆದ್ದರಿಂದ ಪವರ್ ಆಫ್ ಬಿ ಇಸ್ ಗ್ರೇಟರ್ ದನ್ ಪವರ್ ಆಫ್ ಎ ಸಿಂಪಲ್ ಅಲ್ವಾ ಈ ತರ ಕ್ವಶನ್ಸ್ ಕೇಳ್ತಾರೆ ಎಂಟ್ರೆನ್ಸ್ ಒಂದೆರಡು ಗ್ರಾಫ್ ಕೊಟ್ಬಿಟ್ಟು ಯಾವ್ದ್ರಲ್ಲಿ ಪವರ್ ಜಾಸ್ತಿ ಇದೆಯಪ್ಪ ಅಂತ ಕೇಳ್ತಾರೆ ಅವಾಗ ನಾವೇನ್ ಮಾಡ್ಬೇಕು ಸಿಂಪಲ್ ಆ ಟೀಟಾ ನೋಡ್ಕೊಂಡು ಯಾವ್ದ್ರಲ್ಲಿ ಜಾಸ್ತಿ ಟೀಟಾ ಇರುತ್ತೋ ಅದನ್ನ ನಾವು ಜಾಸ್ತಿ ಪವರ್ ಅಂತ ಹೇಳ್ತೀವಿ ಅಷ್ಟೇ ಸಿಂಪಲ್ ಅಲ್ವಾ ಆಯ್ತು ಮುಂದೆ ಇನ್ನೊಂದು ಎಕ್ಸಾಂಪಲ್ ನೋಡಿ ಇನ್ನೊಂದು ಇಂಟರ್ಪ್ರಿಟೇಷನ್ ಒಂದು ಸ್ಲೋಪ್ ಇಂದ ನಮ್ಗೆ ಪವರ್ ಬಂತು ಸ್ಲೋಪ್ ಇಂದ ನಮ್ ಪವರ್ ಬಂತು ಇನ್ನೊಂದ್ ಏನ್ ಮಾಡ್ಬೋದು ಅಂದ್ರೆ ಈ ಗ್ರಾಫ್ ಕೆಳಗಡೆ ಒಂದಷ್ಟು ಏರಿಯಾ ಇದೆ ಏರಿಯಾ ಅಂಡರ್ ದ ಗ್ರಾಫ್ ನೋಡಿ ಏರಿಯಾ ಅಂಡರ್ ದ ಗ್ರಾಫ್ ಆಫ್ ಅ ಪವರ್ ಟೈಮ್ ಗಿವ್ಸ್ ವರ್ಕ್ ಡನ್ ಈ ಗ್ರಾಫ್ ಅಲ್ಲ ಈ ಗ್ರಾಫ್ ಇದು ಪವರ್ ಅಂತ ಅನ್ಕೊಳ್ಳಿ ಇದು ಟೈಮ್ ಅಂತ ಅನ್ಕೊಳ್ಳಿ ಒಂದು ಗ್ರಾಫ್ ಈ ತರ ಇದ್ರೆ ಏರಿಯಾ ಅಂಡರ್ ದ ಗ್ರಾಫ್ ವಿಲ್ ಗಿವ್ ವರ್ಕ್ ಡನ್ ಏರಿಯಾ ಅಂಡರ್ ದ ಗ್ರಾಫ್ ಗಿವ್ಸ್ ವರ್ಕ್ ಡನ್ ಸೊ ಇದರ ಬೇಸ್ ನಮಗೆ ಒಂದಷ್ಟು ಪ್ರಾಬ್ಲಮ್ಸ್ ಬರ್ಬೋದು ವರ್ಕ್ ಡನ್ ಮತ್ತೆ ಟೈಮ್ ಕೊಟ್ಟಿದ್ರೆ ಸ್ಲೋಪ್ ವಿಲ್ ಗಿವ್ ಪವರ್ ಪವರ್ ಮತ್ತೆ ಟೈಮ್ ಕೊಟ್ಟಿದ್ರೆ ಪವರ್ ಮತ್ತೆ ಟೈಮ್ ಇದ್ರೆ ನಮಗೆ ಏರಿಯಾ ಅಂಡರ್ ದ ಗ್ರಾಫ್ ಆಫ್ ಪವರ್ ಟೈಮ್ ವಿಲ್ ಗಿವ್ ವಾಟ್ ಇನ್ನ ಬರ್ಕೊಳ್ತೀರಾ ಪಾಯಿಂಟ್ ನಂಬರ್ ಒನ್ ವರ್ಕ್ ಡನ್ ಟೈಮ್ ಗ್ರಾಫ್ ಅಲ್ಲಿ ಸ್ಲೋಪ್ ವಿಲ್ ಗಿವ್ ಪವರ್
power method time graph again, area will give work done. We'll look into the next part. Ready? Once again, repeat my question. Graph A, if we have work done versus time graph. Now, work done versus time A, slope of the graph is actually slope under a value tan theta. From triangle now, is the theta on the head there. Tan theta is another thing. Tan theta namge opposite by BC by AB namba tan theta. E graph alli BC namge work done baruthe alva mate AB anadu time according to equation work done by time heli power. So adane heli nanu slope of a work time graph gives power. Right? Adhe tara inon graph nodi second graph. If I have power versus time. Right? Second case power versus time. If power versus time alli ondashtu graph idre area andrada graph. Ee graph in kelagade idiya alla area. Adhe en kodutte andre area andrada graph gives work. I think now you are clear. So power time एरिया एन कोड़ते वर्क डन अरे तरह वर्क टाइम स्लोप एन कोड़ते पावर तो ये कॉन्सेप्ट ना बोल पा अरे वी विल मूव ऑन टू डेल्टा मींस चेंजेस ऑफ हाउ डेल्टा अंदर चेंज करेक्ट यू आर राइट डेल्टा अंदर चेंज मुंदे ना ना वी विल गो ऑन टू सम क्वेश्चंस. First question. Nodidagale nav en maadbeku physics alli matra yavattu we have to start drawing diagram. Otta otta diagram nokkondu. How much work is done in by a pulling force? Force is kottidara namge 40 newton. On a 20 kg box. So mass kottidara namge 20 kg. Moving with a constant speed. ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ನಮಗೆ 8 ಅಂತ ಕೊಟ್ಟಿದ್ದಾರೆ. ಸಚ್ ದಟ್ ದ ಪುಲ್ಲಿಂಗ್ ಫೋರ್ಸ್ ನೋಡಿ ಇದು ಇಂಪಾರ್ಟೆಂಟ್. ಇದು ಪುಲ್ಲಿಂಗ್ ಫೋರ್ಸ್ ಡೈರೆಕ್ಟೆಡ್ 60 ಡಿಗ್ರಿ ಅಬೌಟ್ ದಿ ಹಾರಿಜಾನ್. ಸೊ ಥೀಟಾ ನಮಗೆ 60 ಅಂತ. ಇಫ್ ಯು ಹ್ಯಾವ್ ಟು ಲುಕ್ ಅಟ್ ಅ ಡಯಾಗ್ರಾಮ್ ಈ ಮಾಸ್ ಆಫ್ ದಿ ಆಬ್ಜೆಕ್ಟ್ ಇಸ್ 20 ಕೆಜಿ ಒನ್ ದ ಫೋರ್ಸ್ 40 ನ್ಯೂಟನ್ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ 60 ಡಿಗ್ರಿ ಆಗುತ್ತೆ. ಇದು ವರ್ಕ್ ಡನ್ ಎಷ್ಟು ಅಂತ ಕೇಳಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ 8 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. Let us start with the formula. Work done is Fs cos theta. Simple. Work done is Fs cos theta. Force namge 40 newton bar. Displacement 8 bar. Cos 60 degree. Alva? Yara dobro cos 60 value heltira? Cos 60 value eshtu anta gotta? Cos 60 value gotidi yagadru? 1.5 ಅಂತ ಹೇಳ್ಬಹುದು. ಸೋ ಆನ್ಸರ್ ಹೇಳ್ತೀರಾ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ? ಆಪ್ಷನ್ ಎ ಇಸ್ ಕರೆಕ್ಟ್. ವೆರಿ ಗುಡ್. ಸೋ ವರ್ಕ್ ಡನ್ ನಮಗೆ ಏನಾಗುತ್ತೆ ಅಂದ್ರೆ 8 4 32 320 ಅಂತ ಹೇಳ್ಬಹುದು. ಸೋ ಆನ್ಸರ್ ಹೇಳ್ತೀರಾ ಯಾವ ಆಪ್ಷನ್ ಕರೆಕ್ಟ್ ಇದೆ ಅಂತ? ಆಪ್ಷನ್ ಎ ಇಸ್ ಕರೆಕ್ಟ್. ವೆರಿ ಗುಡ್. ಸೋ ವರ್ಕ್ ಡನ್ ನಮಗೆ ಏನಾಗುತ್ತೆ ಅಂದ್ರೆ 8 4 32 320 into cos 60 is 1/2.5. So namge 160 baruthe. Option A. Very good. Munde nodana. Next question. Similar question. Similar agide namge idu. But on svalpa twist kodidene. Once again let us start with the given data. Force esh kodidare 5 newton. Velocity kottidara, displacement kottila, aitappa barkodana. Velocity kottidara, eshtu kottidara heli? 2 meters per second on a rough surface.
ಅದೊಂದು ಮಾಸ್ ಅನ್ನು ಒಂದಷ್ಟು ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳೋಣ. ಐ ಡೋಂಟ್ ನೋ ಇಫ್ ಬಿ ರಿಕ್ವೈರ್ಡ್, ಬೇಕಾಗುತ್ತಾ ಅಂತ ಗೊತ್ತಿಲ್ಲ, ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಅಷ್ಟೇ. ಒನ್ ರಫ್ ಸರ್ಫೇಸ್ ಒನ್ ಟನ್ ಬೈ ಇಟ್ ಇನ್ ಒನ್ ಮಿನಿಟ್. ಒನ್ ಮಿನಿಟ್ ಅಂದ್ರೆ ಟೈಮ್ ಸೆಕೆಂಡ್ಸ್ ಅಲ್ಲಿ ಎಷ್ಟಾಗತ್ತೆ ಹೇಳಿ? 60 seconds ಅಲ್ವಾ? ನೋಡಿ, ಇದು ಒಂದಷ್ಟು ಡೇಟಾ ಕೊಟ್ಟಿದ್ದಾರೆ. ನಮಗೆ ಏನ್ ಬೇಕಪ್ಪ ಅಂದ್ರೆ ವರ್ಕ್ ಡನ್ ಬೇಕು. ನನಗೆ ಡೈರೆಕ್ಟ್ ಫಾರ್ಮುಲಾ ಇಲ್ಲ ಸರ್ ಇದ್ದು, ಹೇಗಾದ್ರೂ ಮಾಡ್ಬೇಕಪ್ಪ, ಹೇಗ್ ಮಾಡೋದು? ನೋಡಿ, ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದು ನಮ್ಗೆ ಎಲ್ಲರಿಗೂ ಗೊತ್ತು. ಫೋರ್ಸ್ ಕೊಟ್ಟಿದಾರ? ಖಂಡಿತ ಕೊಟ್ಟಿದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿದಾರ? ಇಲ್ಲ ಸರ್, ಕೊಟ್ಟಿಲ್ಲ. ಹೇಗ್ ಮಾಡೋದು ನೋಡಿ, ವೆಲಾಸಿಟಿ ಅನ್ನೋದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಅಂತ ಹೇಳ್ಬೋದು. ಹೌದು ಅಲ್ವೋ? ಕರೆಕ್ಟ್ ಅಲ್ವಾ? ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಅನ್ನೋದನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಟ್ಕೊಂಡ್ರೆ ನಮಗೇನ್ ಬರುತ್ತೆ? ವೆಲಾಸಿಟಿ ಇಂಟು ಟೈಮ್ ಬರುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ, ಈ ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲಪ್ಪ, ಆದರೆ ವೆಲಾಸಿಟಿ ಕೊಟ್ಟಿದಾರ? ಖಂಡಿತ ಕೊಟ್ಟಿದ್ದಾರೆ. ಟೈಮ್ ಕೊಟ್ಟಿದಾರ? ಅದನ್ನು ಖಂಡಿತ ಕೊಟ್ಟಿದ್ದಾರೆ. ಸೊ ಡಿಸ್ಪ್ಲೇಸ್ಮೆಂಟ್ ಕಂಡುಹಿಡಿಬೋದಲ್ಲ, ಎಷ್ಟು ಬರುತ್ತೆ ಹೇಳಿ ನೋಡೋಣ. ಹೇಳಿ, ಡಿಸ್ಪ್ಲೇಸ್ಮೆಂಟ್ ಎಷ್ಟು ಬರುತ್ತೆ ಹೇಳಿ? ವೆರಿ ಗುಡ್. ಆದ್ರಿಂದ ವರ್ಕ್ ಡನ್ ಎಷ್ಟಾಗುತ್ತೆ ಹೇಳಿ? ಯಾವ ಆಪ್ಷನ್ ಬರುತ್ತೆ ಹೇಳಿ ನೋಡೋಣ ಬೇಗ. ಯಾವ ಆಪ್ಷನ್ ಬರುತ್ತೆ ಹೇಳಿ, ಬೇಗ ಮಾಡೋಣ. ಈ ಮುಂದೆ ಕ್ಯಾಲ್ಕುಲೇಷನ್ ತುಂಬಾ ಸುಲಭ. ಆಪ್ಷನ್ ಎ. ಅರ್ಥ ಆಯ್ತಲ್ಲ? ನೋಡಿ, ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಡಿಸ್ಪ್ಲೇಸ್ಮೆಂಟ್ ಕೊಟ್ಟಿಲ್ಲ ಅಂದ್ರೂ ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಥಿಯರಿ ಬೇಸ್ಡ್ ಕ್ವಶನ್. ನೋಡಿ ಇಲ್ಲಿ ಕ್ವಶನ್, ವಾಟ್ ಇಸ್ ದ ಶೇಪ್ ಆಫ್ ದ ಗ್ರಾಫ್ ಬಿಟ್ವೀನ್ ಸ್ಪೀಡ್ ಅಂಡ್ ಕೈನೆಟಿಕ್ ಎನರ್ಜಿ ಅಂತ ಕೇಳಿದೆ. ಕೈನೆಟಿಕ್ ಎನರ್ಜಿ ಮತ್ತೆ ಸ್ಪೀಡ್ನ ನಾವು ಹೇಗೆ ರಿಲೇಟ್ ಮಾಡೋದು? ಬಹುಶಃ ನಮ್ಗೆಲ್ಲರಿಗೆ ಫಾರ್ಮುಲಾ ಗೊತ್ತಿರುತ್ತೆ. ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಅಂತ ಹೇಳ್ತೀವಿ. ಅರ್ಥ ಏನಪ್ಪ ಅಂದ್ರೆ, ಕೈನೆಟಿಕ್ ಎನರ್ಜಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ವೆಲಾಸಿಟಿ. ಇದೆ ಅರ್ಥ. ಕೈನೆಟಿಕ್ ಎನರ್ಜಿ ಮತ್ತು ವೆಲಾಸಿಟಿಗೆ ಸ್ಕ್ವೇರ್ ಡಿಪೆಂಡೆನ್ಸ್ ಬರುತ್ತೆ. ಇದೊಂದು ಗ್ರಾಫ್ ಹೇಗಿರುತ್ತೆ ಸರ್ ಅಂತ ಹೇಳಿದ್ರೆ, ನೋಡಿ ಹೇಳ್ತೀನಿ. ವೆನ್ಎವರ್ ಕೈನೆಟಿಕ್ ಎನರ್ಜಿ ಇಸ್ ರಿಲೇಟೆಡ್ ವಿತ್ ಮಾಸ್ ಅನ್ಕೊಳ್ಳೋಣ, ಪ್ರಶ್ನೆ ಇದೇ ಇದೆ ಅಂತ ಕೇಳ್ತಾರೆ ಅನ್ಕೊಳ್ಳಿ, ಅವಾಗ ನಮ್ಗೆ ಏನಾಗುತ್ತೆ? ಸ್ಟ್ರೈಟ್ ಲೈನ್ ಗ್ರಾಫ್ ಬರುತ್ತೆ. ಯಾಕೆ ಸರ್ ಸ್ಟ್ರೈಟ್ ಲೈನ್ ಅಂತ ಕೇಳಿದ್ರು ನೋಡಿ, ಈ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ ಎಂ ವಿ ಸ್ಕ್ವೇರ್ ನ ನಾವು ವೈ ಇಸ್ ಈಕ್ವಲ್ ಟು ಎಂ ಎಕ್ಸ್ ಪ್ಲಸ್ ಸಿ ಅನ್ನೋ ಒಂದು ಈಕ್ವೇಶನ್ ಗೆ ಕನೆಕ್ಟ್ ಮಾಡಿದ್ರೆ ವೈ ಆಕ್ಸಿಸ್ ಅಲ್ಲಿ ಏನ್ ಬರ್ಬೇಕು ಹೇಳಿ? ಕೈನೆಟಿಕ್ ಎನರ್ಜಿ. ಆಯ್ತಪ್ಪ, ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ಬರ್ಬೇಕು ಹೇಳಿ? ಮಾಸ್. ಯಾಕಂದ್ರೆ ನಾನು ಕೈನೆಟಿಕ್ ಎನರ್ಜಿ ವರ್ಸಸ್ ಮಾಸ್ ಅಂತ ಹೇಳಿದೆ. ಸೊ ವೆನ್ಎವರ್ ಕೈನೆಟಿಕ್ ಎನರ್ಜಿ ಅಂಡ್ ಮಾಸ್ ಇಸ್ ಪ್ಲಾಟ್, ಇಟ್ ರೀಪ್ಲೇಸಸ್ ದಿ ಸ್ಟ್ರೇಟ್ ಲೈನ್ ಈಕ್ವೇಶನ್. ಅದಕ್ಕೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಕೈನೆಟಿಕ್ ಎನರ್ಜಿ ಮತ್ತೆ ಮಾಸ್ ಇಸ್ ಸೇಮ್ ಎಸ್ ವೈ ಇಸ್ ಈಕ್ವಲ್ ಟು ಎಂ ಎಕ್ಸ್ ಪ್ಲಸ್ ಸಿ. ಆಯ್ತಪ್ಪ, ಈ ಈಕ್ವೇಶನ್ ನಾವು ವೈ ಇಸ್ ಈಕ್ವಲ್ ಟು ಎಂ ಎಕ್ಸ್ ಪ್ಲಸ್ ಸಿ ಅಂತ ಬರೆಯೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ವಿ ಟ್ರೈ ಟು ಪ್ಲಾಟ್ ದಿಸ್ ಗ್ರಾಫ್. ಆ ಗ್ರಾಫ್ ಪ್ಲಾಟ್ ಮಾಡಕ್ ಹೋದ್ರೆ ವಿ ಗೆಟ್ ಅ ಕರ್ವ್ಸ್ ಕರ್ವ್. ಯಾಕಂದ್ರೆ ವೆನ್ ವೆಲಾಸಿಟಿ ಇಸ್ ಈಕ್ವಲ್ ಟು ಒನ್ ಅಂತ ತಗೋಬೇಕು. ಸಿಂಪಲ್ ಗ್ರಾಫ್ ಇದ್ರಿ, ವೆನ್ ವೆಲಾಸಿಟಿ ಇಸ್ ಈಕ್ವಲ್ ಟು ಒನ್ ಕೈನೆಟಿಕ್ ಎನರ್ಜಿ ಇಲ್ಲಿ ವೆಲಾಸಿಟಿ ಸ್ಕ್ವೇರ್ ತಗೋಣ. ವೆನ್ ಕೈನೆಟಿಕ್ ವೆಲಾಸಿಟಿ ಇಸ್ ಈಕ್ವಲ್ ಟು ಒನ್ ಕೈನೆಟಿಕ್ ಎನರ್ಜಿ ಒನ್ ಆಗುತ್ತೆ. ಮಾಸ್ ಅನ್ನು ಒನ್ ಅಂತ ತಗೋಬೇಕು. ಎಕ್ಸಾಕ್ಟ್ಲಿ, ಮಾಸ್ ಅನ್ನು ಒನ್ ಅಂತ ತಗೊಂಡ್ರೆ ವೆನ್ ವಿ ಇಸ್ ಒನ್ ಕೆ ಇಸ್ ಒನ್ ಅಲ್ವಾ? ಅದೇ ತರ ವೆನ್ ವಿ ಇಸ್ ಟು ಹಾಕೊಳ್ಳಿ, ಟೂ ಸ್ಕ್ವೇರ್ ಎಷ್ಟಾಯ್ತು ಹೇಳಿ? ಫೋರ್. ಸೊ ಕೈನೆಟಿಕ್ ಎನರ್ಜಿ ಫೋರ್ ಆಗುತ್ತೆ. ವೆನ್ ವಿ ಇಸ್ ತ್ರೀ, ತ್ರೀ ಸ್ಕ್ವೇರ್ ಎಷ್ಟಾಗುತ್ತೆ ಹೇಳಿ? ನೈನ್. ಆ ಥರ ನೋಡಕ್ ಹೋದ್ರೆ ನಾವು ವೆನ್ಎವರ್ ದಿಸ್ ವ್ಯಾಲ್ಯೂ ಇಸ್ ಒನ್ ಟು ತ್ರೀ, ಈ ವ್ಯಾಲ್ಯೂ ಒನ್ ಟು ತ್ರೀ ಅಂತ ಹೋಗಲ್ಲ, ನೋಡಿ ಎಕ್ಸ್ಪೋನೆನ್ಷಿಯಲ್ ಜಾಸ್ತಿ ಆಗುತ್ತೆ. ಒನ್
4 9 ಅರ್ಥ ಏನಂದ್ರೆ ಇಟ್ಸ್ ಅ ಗ್ರಾಫ್ ಲ್ಯಾಟಿಸ್ ಇದಕ್ಕೆ ಯಾವುದಾದ್ರೊಂದು ಈಕ್ವೇಶನ್ ನಮಗೆ ಗೊತ್ತಿದೆಯಾ ಸರ್ ಪ್ಯಾರಾಬೋಲಾ ಈಕ್ವೇಶನ್ ನಾವು ಇದನ್ನ ವಿ ವುಡ್ ಹ್ಯಾವ್ ಡೆಫಿನೆಟ್ಲಿ ಹರ್ಡ್ ಇಟ್ ಯಾವುದದು ಮೋಷನ್ ಇನ್ ಟು ಡೈಮೆನ್ಷನ್ ಅಲ್ಲಿ ಪ್ರೊಜೆಕ್ಟೈಲ್ ಅಲ್ಲಿ ಕೇಳ್ಪಟ್ಟಿರ್ತೀವಿ ಪ್ಯಾರಾಬೋಲಾ ಅಂತ ಏನಪ್ಪಾ ಈಕ್ವೇಶನ್ ಅಂದ್ರೆ ವೈ ಇಸ್ ಈಕ್ವಲ್ ಟು ax plus bx square ಅಂತ ಬರುತ್ತೆ ಸೊ ವೆನ್ಎವರ್ ಇಟ್ ಇಸ್ ಡಿಪೆಂಡೆಂಟ್ ಆನ್ ಸ್ಕ್ವೇರ್ ಪ್ಯಾರಾಬೋಲಾ ಅಂತ ಹೇಳ್ತೀವಿ ಇವಾಗ ಇಲ್ಲಿ ನಮಗೂ ಅದೇ ಇದೆಯಲ್ಲ ಕೈನೆಟಿಕ್ ಎನರ್ಜಿ ಡಿಪೆಂಡೆಂಟ್ ಆನ್ ಸ್ಕ್ವೇರ್ ಸೊ ನೆಕ್ಸ್ಟ್ ಟೈಮ್ ನೀವು ಫಿಸಿಕ್ಸ್ ಅಲ್ಲಿ ಯಾವುದೇ ಕ್ವಶನ್ ಅಲ್ಲಿ ಸ್ಕ್ವೇರ್ ಡಿಪೆಂಡೆನ್ಸ್ ಬಂದ್ರೆ ಅರ್ಥ ಏನು ಪ್ಯಾರಾಬೋಲಾ ಆನ್ಸರ್ ಪ್ಯಾರಾಬೋಲಾ ಅರ್ಥ ಆಯ್ತಾ ಎಲ್ಲರಿಗೂ ನೆಕ್ಸ್ಟ್ ಟೈಮ್ ಎನಿವೇರ್ ಎನಿವೇರ್ ಇನ್ ಫಿಸಿಕ್ಸ್ ನಮಗೆ ಯಾವುದೇ ಫಿಸಿಕ್ಸ್ ಅಲ್ಲಿ ಗ್ರಾಫ್ ಸ್ಕ್ವೇರ್ ಡಿಪೆಂಡೆನ್ಸ್ ಬಂದ್ರೆ ಯಾವ ಗ್ರಾಫ್ ಅಂತ ನಾವು ಆನ್ಸರ್ ಮಾರ್ಕ್ ಮಾಡ್ಬೇಕು ಹೇಳಿ ಪ್ಯಾರಾಬೋಲಾ ಓಕೆ ಸೊ ನೆಕ್ಸ್ಟ್ ನೋಡೋಣ ಮುಂದೆ ನೆಕ್ಸ್ಟ್ ಕ್ವೆಶನ್ ಇದನ್ನು ಒಂದಷ್ಟು ಥಿಯರಿ ಬೇಸ್ಡ್ ಕ್ವೆಶನ್ ಅಂದ್ರೆ ಸ್ವಲ್ಪ ಥಿಂಕಿಂಗ್ ವೆನ್ ಅ ಬಾಡಿ ಮೂವ್ಸ್ ವಿತ್ ಸಮ್ ಫ್ರಿಕ್ಷನ್ ಆನ್ ಸರ್ಫೇಸ್ ನೋಡಿ ಇಲ್ಲಿ ಫಸ್ಟ್ ಆಪ್ಷನ್ ಇಟ್ ಲೂಸಸ್ ಕೈನೆಟಿಕ್ ಎನರ್ಜಿ ಬಟ್ ಮೊಮೆಂಟಮ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ ಇದು ಖಂಡಿತ ಸಾಧ್ಯ ಯಾಕೆ ಹೇಳಿ ನಾನು ಕೈನೆಟಿಕ್ ಎನರ್ಜಿ ಎಕ್ಸ್ಪ್ಲೈನ್ ಮಾಡಿದಾಗ ಈ ಈಕ್ವೇಶನ್ ಕೊಟ್ಟಿದ್ದೆ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಟೂ ಎಮ್ ಯಾಕ್ತಾ ಇದೆಯಲ್ವೋ ಮೊಮೆಂಟಮ್ ಇಸ್ ಪಿ ನೋಡಿ ಇಲ್ಲಿ ಕೈನೆಟಿಕ್ ಎನರ್ಜಿ ಲೂಸ್ ಆಗ್ತಿದೆ ಕಡಿಮೆ ಆಗ್ತಿದೆ ಅಂದ್ರೆ ಮೊಮೆಂಟಮ್ ಏನಾಗಬೇಕು ಅದನ್ನು ಕಡಿಮೆ ಆಗ್ಬೇಕು ಇಲ್ಲಿ ಮೊಮೆಂಟಮ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳಿದರೆ ಸಾಧ್ಯನೇ ಆಪ್ಷನ್ 1 ರೂಲ್ಡ್ ಔಟ್ ನೆಕ್ಸ್ಟ್ ನೋಡಿ ಇಟ್ ಲೂಸಸ್ ಕೈನೆಟಿಕ್ ಎನರ್ಜಿ ಬಟ್ ಗೇನ್ಸ್ ಪೊಟೆನ್ಶಿಯಲ್ ಎನರ್ಜಿ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನು ಇವಾಗ ಒಂದು ಆಬ್ಜೆಕ್ಟ್ ಇರುತ್ತೆ ಆ ಆಬ್ಜೆಕ್ಟ್ ನ ನಾನು ಸ್ಪ್ರಿಂಗ್ ಅಲ್ಲಿ ಅಟ್ಯಾಚ್ ಮಾಡ್ತೀನಿ ಆಯ್ತಾ ಅದನ್ನ ಮುಂದೆ ಎಳ್ಕೊಂಡು ಬಂದ್ರೆ ಕೈನೆಟಿಕ್ ಎನರ್ಜಿ ಬರುತ್ತೆ ಅದೇ ತರ ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗುತ್ತೆ ಆ ಸ್ಪ್ರಿಂಗ್ ಎಕ್ಸ್ಪ್ಯಾಂಡ್ ಆಗಿದ್ರಿಂದ ವಿ ಸೇ ದೇರ್ ಇಸ್ ಪೊಟೆನ್ಶಿಯಲ್ ಎನರ್ಜಿ ಸೊ ವೆನ್ ಐ ರಿಲೀಸ್ ದಿಸ್ ಆಬ್ಜೆಕ್ಟ್ ಬಿಟ್ಟಾಗ ಏನಾಗುತ್ತೆ ಕಟ್ ತಕ್ಷಣ ಹಿಂದೆ ಹೋಗ್ಬಿಡುತ್ತಲ್ವಾ ಸೊ ಇಟ್ ಟ್ರೈಸ್ ಟು ಕಮ್ ಬ್ಯಾಕ್ ಟು ದಿ ಒರಿಜಿನಲ್ ಸೊ ಯಾವಾಗೆಲ್ಲ ಆನ್ ಆಬ್ಜೆಕ್ಟ್ ಕಮ್ಸ್ ಬ್ಯಾಕ್ ಅಲ್ವಾ ಟು ದಿ ಒರಿಜಿನಲ್ ಪೊಸಿಷನ್ ನಾವು ಒಂದಷ್ಟು ಫೋರ್ಸ್ ನ ಬಿಟ್ರೆ ವೆನ್ ಎವರ್ ಆನ್ ಆಬ್ಜೆಕ್ಟ್ ಕಮ್ಸ್ ಬ್ಯಾಕ್ ಟು ದಿ ಒರಿಜಿನಲ್ ಪೊಸಿಷನ್ ಆವಾಗೆಲ್ಲ ಪೊಟೆನ್ಶಿಯಲ್ ಎನರ್ಜಿ ಇರುತ್ತೆ ಅಂತ ಹೇಳ್ತೀವಿ ಈ ಕೇಸ್ ನ ನಾವು ಫ್ರಿಕ್ಷನ್ ಅಲ್ಲಿ ನೋಡೋಣ ನಾನು ಏನಾದ್ರೂ ಈ ಆಬ್ಜೆಕ್ಟ್ ನ ಎಳ್ಕೊಂಡು ಬಂದ್ ಬಿಟ್ರೆ ಅದೇನಾದ್ರೂ ಅದಾದಕ್ಕೆ ಹಿಂದೆ ಹೋಗುತ್ತಾ ನೋಡಿ ಕ್ಯಾನ್ ಇಟ್ ಎವರ್ ಕಮ್ ಬ್ಯಾಕ್ ಅದೇ ವಾಪಸ್ ಆಟೋಮ್ಯಾಟಿಕ್ ಆಗಿ ಬರಕ್ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಅರ್ಥ ಏನಂದ್ರೆ ಇಟ್ ಡಸ್ ನಾಟ್ ಹ್ಯಾವ್ ಪೊಟೆನ್ಶಿಯಲ್ ಎನರ್ಜಿ ಸೊ ಆಪ್ಷನ್ 2 ಇಸ್ ಆಲ್ಸೋ ರಾಂಗ್ ಆಪ್ಷನ್ ಸಿ ನೋಡಿ ಕೈನೆಟಿಕ್ ಎನರ್ಜಿ ಅಂಡ್ ಮೊಮೆಂಟಮ್ ಬೋತ್ ಡಿಕ್ರೀಸ್ ಇದು ಯಾಕೋ ಕರೆಕ್ಟ್ ಅನ್ಸುತ್ತಲ್ಲ ಯಾಕೆ ಹೇಳಿ ಇಲ್ಲಿ ನೋಡಿ ಕೈನೆಟಿಕ್ ಎನರ್ಜಿ ಡಿಕ್ರೀಸಸ್ ಮೀನಿಂಗ್ ಮೊಮೆಂಟಮ್ ಆಲ್ಸೋ ಡಿಕ್ರೀಸಸ್ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್ ಅರ್ಥ ಆಗ್ತಿದೆ ಎಲ್ಲರಿಗೂ ಆಪ್ಷನ್ ಡಿ ಒನ್ಸ್ ಅಗೇನ್ ರಾಂಗ್ ಇದಕ್ಕೆ ಒಂದು ಕಂಡೀಷನ್ ಇದೆ ಸ್ಟೂಡೆಂಟ್ಸ್ ಇದಕ್ಕೆ ಒಂದು ಕಂಡೀಷನ್ ಇದೆ ಯಾವಾಗಂದ್ರೆ ವೆನ್ಎವರ್ ಇಟ್ ಇಸ್ ಕನ್ಸರ್ವ್ಡ್ ಫೋರ್ಸ್ ಕನ್ಸರ್ವ್ಡ್ ಫೋರ್ಸ್ ಅಲ್ಲಿ ಮಾತ್ರ ಮೆಕ್ಯಾನಿಕಲ್ ಎನರ್ಜಿ ಇಸ್ ಕನ್ಸರ್ವ್ಡ್ ಬಟ್ ನಮ್ಗೆ ಇಲ್ಲಿ ಫ್ರಿಕ್ಷನ್ ಅಂತ ಹೇಳಿದೆ ನಾನು ಕನ್ಸರ್ವ್ಡ್ ಮತ್ತೆ ನಾನ್ ಕನ್ಸರ್ವ್ಡ್ ಫೋರ್ಸ್ ಹೇಳಿದಾಗ ಐ ಹ್ಯಾವ್ ಗಿವನ್ ಸಮ್ ಎಕ್ಸಾಂಪಲ್ಸ್ ಯಾಕೆ ಇದೆಯಾ ಫ್ರಿಕ್ಷನ್ ಇಸ್ ಅ ವಾಟ್ ಟೈಪ್ ಆಫ್ ಫೋರ್ಸ್ ಹೇಳಿ ಫ್ರಿಕ್ಷನ್ ಯಾವ ಟೈಪ್ ಆಫ್ ಫೋರ್ಸ್ ಹೇಳಿ ಯಾವ ಟೈಪ್ ಆಫ್ ಫೋರ್ಸ್ ಹೇಳಿ ನಾನ್ ಕನ್ಸರ್ವ್ಡ್ ಸೊ ನಾನ್ ಕನ್ಸರ್ವ್ಡ್ ಇದ್ದಾಗ ಮೆಕ್ಯಾನಿಕಲ್ ಎನರ್ಜಿ ಕನ್ಸರ್ವೇಶನ್ ವರ್ಕ್ಔಟ್ ಆಗಲ್ಲ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಒನ್ ಆಯ್ತಾ ವಿ ವಿಲ್ ಲುಕ್ ಇನ್ ಟು ದ ನೆಕ್ಸ್ಟ್ ಒನ್ ಇದು ಒಂಥರ ಕಾಂಬಿನೇಷನ್ ಕ್ವೆಶನ್ ವಿ ಹ್ಯಾವ್ ಅ ಬುಲೆಟ್ ಆಫ್ ಮಾಸ್ ಎಂ ಓಕೆ ಇಟ್ ಇಸ್ ಮೂವಿಂಗ್ ವಿತ್ ಅ ವೆಲಾಸಿಟಿ ವಿ ಅಂಡ್ ಇಟ್ ಸ್ಟ್ರೈಕ್ಸ್ ಅ ವುಡನ್ ಬ್ಲಾಕ್ ಈ ವುಡನ್ ಬ್ಲಾಕ್ ಇನ್ ದ ಮಾಸ್ ಬಂದ್ಬಿಟ್ಟು ಎಂ ಅಂತ ಕೊಟ್ಟಿದೆ ಇಫ್ ದ ಬ್ಲಾಕ್ ರೈಸಸ್ ಟು ಅ ಹೈಟ್
ಅದು ಏನಪ್ಪ ಅಂತಂದ್ರೆ ಈ ತರ ಸಿಸ್ಟಮ್ ಇದ್ದಾಗ ನೋಡಿ ಒಂದು ಸಿಂಪಲ್ ಪೆಂಡಿಲಮ್ ಮೂಲಕ ಒಂದು ಬ್ಲಾಕ್ ಎನ್ ನ ಇಟ್ಕೊಂಡು ಅದರ ಮೇಲೆ ಒಂದು ಬುಲೆಟ್ ನ ನಾವು ಹೀಗೆ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಈ ಸಿಂಪಲ್ ಪೆಂಡಿಲಮ್ ಒಂದಷ್ಟು ಹೈಟ್ ಹೋಗುತ್ತಲ್ಲ ಒಂದಷ್ಟು ಎತ್ತರಕ್ಕೆ ಹೋಗುತ್ತೆ ಆದ್ರೆ ಹೋಗಿರುವಾಗ ಬುಲೆಟ್ ಮತ್ತೆ ಈ ಬಾಕ್ಸ್ ಎರಡನ್ನು ಹೊರಗಡೆನೆ ದಿಸ್ ಹೈಟ್ ಇಸ್ ಗಿವನ್ ಅಸ್ ಹೆಚ್ ಪಿ ಇದೇ ಅರ್ಥ ಪ್ರಾಬ್ಲಮ್ ಇವಾಗ ಕ್ವಶನ್ ಏನಂದ್ರೆ ದ ಇನಿಷಿಯಲ್ ವೆಲಾಸಿಟಿ ಆಫ್ ದ ಬ್ಲಾಕ್ ಏನು ಅಂತ ಇದು ಹೊಡೆದಿದ ತಕ್ಷಣ ಎಷ್ಟು ವೆಲಾಸಿಟಿ ಬರುತ್ತೆ ಅಂತ ಕ್ವಶನ್ ಇದಕ್ಕೆ ನೋಡಿ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಕಾನ್ಸೆಪ್ಟ್ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಅಥವಾ ಎನರ್ಜಿ ಅಂತ ಹೇಳ್ಬೋದು ಇಲ್ಲಿ ಮೊಮೆಂಟಮ್ ಇಸ್ ಬೆಟರ್ ಬಿಫೋರ್ ಕೊಲಿಷನ್ ಏನಾದ್ರು ಬರ್ಕೊಳ್ಳಿ ಬಿಫೋರ್ ಕೊಲಿಷನ್ ಇದು ಬುಲೆಟ್ ಹೊಡೆಯೋಕ್ಕಿಂತ ಮುಂಚೆ ಬುಲೆಟ್ ವಾಸ್ ಮೂವಿಂಗ್ ವಿತ್ ವೆಲಾಸಿಟಿ ವಿ ದೇರ್ಫೋರ್ ಇಟ್ಸ್ ಮೊಮೆಂಟಮ್ ಇಸ್ ಎಂ ಬಿ ಆದರೆ ಬ್ಲಾಕ್ ವಾಸ್ ಅಟ್ ರೆಸ್ಟ್ ಅಲ್ವಾ ಇದು ಅಲ್ಲೇ ಇತ್ತು ಬಿಫೋರ್ ಕೊಲಿಷನ್ ಆದರೆ ವೆನ್ ಬುಲೆಟ್ ಸ್ಟ್ರೈಕ್ ದ ಆಬ್ಜೆಕ್ಟ್ ಅದು ಹೊಡೆದಿದ ಮೇಲೆ ಐ ಥಿಂಕ್ ಬೋತ್ ಆಫ್ ದೆಮ್ ಗೇನ್ ಸಮ್ ವೆಲಾಸಿಟಿ ಎರಡನ್ನು ಜೊತೆ ಜೊತೆ ಸೇರ್ಕೊಂಡು ಒಂದಷ್ಟು ವೆಲಾಸಿಟಿ ಗೇನ್ ಮಾಡ್ಕೊಂಡು ಇದನ್ನಷ್ಟು ಹೈಟಿಗೆ ಬರುತ್ತೆ ಅಲ್ವಾ ಸೊ ಆಫ್ಟರ್ ಕೊಲಿಷನ್ ಏನಾಯ್ತು ಈ ಬುಲೆಟ್ ಇನ್ ದ ವೆಲಾಸಿಟಿ ವಿ ಡ್ಯಾಶ್ ಇದ್ರೆ ಈ ಬ್ಲಾಕ್ ಇನ್ ವೆಲಾಸಿಟಿ ಕೂಡ ವಿ ಡ್ಯಾಶ್ ಆಗುತ್ತೆ ಸೇಮ್ ವೆಲಾಸಿಟಿ ಅಲ್ಲಿ ಬುಲೆಟ್ ಇನ್ ದ ವೆಲಾಸಿಟಿ ವಿ ಡ್ಯಾಶ್ ಇದ್ರೆ ಈ ಬ್ಲಾಕ್ ಇನ್ ವೆಲಾಸಿಟಿ ಕೂಡ ವಿ ಡ್ಯಾಶ್ ಆಗುತ್ತೆ ಸೇಮ್ ವೆಲಾಸಿಟಿನಲ್ಲಿ ಎರಡು ಜೊತೆ ಸೇರ್ಕೊಂಡು ಇಲ್ಲಿದೆ ನಾವು ವಾಟ್ ಹ್ಯಾಪನ್ ಟು ದಟ್ ಎನರ್ಜಿ ದಟ್ ಎನರ್ಜಿ ಈಸ್ ಮೇಕಿಂಗ್ ಇಟ್ ರೇಸ್ ಟು ಅ ಹೈಟ್ ಈ ಕಾನ್ಸೆಪ್ಟ್ನ ನಾವು ಕನ್ಸರ್ವೇಷನ್ ಅಂತ ಹೇಳ್ತೀವಿ ಅರ್ಥ ಏನು ಅಂದ್ರೆ ವಾಟ್ ಎವರ್ ವಾಸ್ ದಿ ಕೈನೆಟಿಕ್ ಎನರ್ಜಿ ಅಲ್ವಾ ದಟ್ ಗಾಟ್ ಕನ್ವರ್ಟೆಡ್ ಇನ್ ಟು ಪೊಟೆನ್ಶಿಯಲ್ ಎನರ್ಜಿ ಸೊ ಈ ಪೊಟೆನ್ಶಿಯಲ್ ಎನರ್ಜಿನ ನಾವು ಕಂಡುಹಿಡಿಯಬೇಕು ಹೇಗಪ್ಪ ಕಂಡುಹಿಡಿಯೋದಂದ್ರೆ ಫಸ್ಟ್ ಮೊಮೆಂಟಮ್ ಕನ್ಸರ್ವೇಷನ್ ಹಾಕೊಳ್ಬೇಕು ಮೊಮೆಂಟಮ್ ಕನ್ಸರ್ವೇಷನ್ ಹಾಕೊಂಡ್ರೆ ಬಿಫೋರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಆಫ್ಟರ್ ಮೊಮೆಂಟಮ್ ಸೊ ಎಂ ಬಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಸ್ಮಾಲ್ ಎಂ ಪ್ಲಸ್ ಕ್ಯಾಪಿಟಲ್ ಎಂ ಇಂಟು ವಿ ಡ್ಯಾಶ್ ಯಾಕೆ ಹೇಳಿ ವಿ ಡ್ಯಾಶ್ ಕಾಮನ್ ಇದೆ ಬಿಫೋರ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಇದನ್ನ ನಾವು ಈಕ್ವೇಶನ್ ಒನ್ ಅಂತ ಹೇಳೋಣ ಇದು ಮೊಮೆಂಟಮ್ ಪ್ರಕಾರ ಎನರ್ಜಿ ಪ್ರಕಾರ ನೋಡೋಕಂದ್ರೆ ನೋಡಿ ವಾಟ್ ಎವರ್ ವಾಸ್ ದಿ ಕೈನೆಟಿಕ್ ಎನರ್ಜಿ ಆಫ್ ದ ಬುಲೆಟ್ ಅಂಡ್ ದ ಬ್ಲಾಕ್ ಇಟ್ ಗಾಟ್ ಕನ್ವರ್ಟೆಡ್ ಟು ಪೊಟೆನ್ಶಿಯಲ್ ಎನರ್ಜಿ ನಾವು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಅಂತ ಹೇಳಿ ನೋಡೋಣ ಹಾಫ್ ಎಂ ವಿ ಸ್ಕ್ವೇರ್ ಬಟ್ ಇಲ್ಲಿ ಸ್ಮಾಲ್ ಎಂ ಪ್ಲಸ್ ಕ್ಯಾಪಿಟಲ್ ಯಾಕಂದ್ರೆ ಎರಡು ಜೊತೆ ಸೇರ್ಕೊಂಡ್ ಬಿಡ್ತಲ್ಲ ಮತ್ತೆ ಇದ್ರ ವೆಲಾಸಿಟಿ ಎಷ್ಟು ಹೇಳಿ ವಿ ಡ್ಯಾಶ್ ನೋಡಿದ್ರ ಇದ್ರ ವೆಲಾಸಿಟಿ ವಿ ಡ್ಯಾಶ್ ಇದೆ ವಿ ಡ್ಯಾಶ್ ಸ್ಕ್ವೇರ್ ಅಂತ ಯಾಕಂದ್ರೆ ಕೈನೆಟಿಕ್ ಎನರ್ಜಿ ಹಾಫ್ ಎಂ ವಿ ಸ್ಕ್ವೇರ್ ಅದನ್ನೇ ನಾವು ಯೂಸ್ ಮಾಡಿದ್ವಿ ಪೊಟೆನ್ಶಿಯಲ್ ಎನರ್ಜಿ ಪೊಟೆನ್ಶಿಯಲ್ ಎನರ್ಜಿನ ನಾವು ಎಂ ಜಿ ಹೆಚ್ ಅಂತ ಹೇಳ್ಬೋದಾ ಅಲ್ವಾ ಬಟ್ ಎರಡು ಜೊತೆ ಜೊತೆ ಇರೋದ್ರಿಂದ ಸ್ಮಾಲ್ ಎಂ ಪ್ಲಸ್ ಕ್ಯಾಪಿಟಲ್ ಎಂ ಜಿ ಇಂಟು ಹೆಚ್ ಅಂತ ಹೇಳಿ ಅರ್ಥ